ಸಂಜೆಯ ಹೊತ್ತಲ್ಲಿ ಕಲ್ಲಸ್ ಕನ್ನಡದಲ್ಲಿ ಬರ್ತಿರೋ ಕಾಮಿಡಿ ರಿಯಾಲಿಟಿ ಶೋ. ಕಿರುತೆರೆಯ ಹಿಸ್ಟ್ರಿ ರೆಕಾರ್ಡ್ ಬ್ರೇಕ್ ಮಾಡಿ ಸಾಗಿದೆ ಇಂದು 200 ಎಪಿಸೋಡ್. ಮಾತಿನ ಮಲ್ಲನ ಮಾತಿಂದು ಗೆದ್ದಿದೆ ನಿಮ್ಮೆಲ್ಲರ ಗಮನ. ಇವನ ಮನಸ್ಸು ಹೂವಿನ ಬಂಚು ಒಳಗಿಲ್ಲ ಯಾವುದು ಸಂಚು ಕಾಮಿಡಿಗೆ ತಂದ ಮಿಂಚು. ರಾಣಿ ಮುದ್ದೇಶ ಇರುಪೆ ಸಿದ್ದೇಶ ಹಟ್ರದಯಣ್ಣ ಮಜ್ಜ ಮನೆಯ ಸದಸ್ಯರಿವರು. ನಾಯ್ಸ್ ಪೊಲ್ಯೂಷನ್ ರೆಮೋ ಹಾಡಿಗೆ ಗುಣಿಯುವ ತರ್ಲೆ ಪುಂಡರಿವರು. ಇವರ ಟಾರ್ಚರ್ ತಡೆಯುವ ಆರಡಿ ಘಟ ನಮ್ಮ ಟಾಕಿಂಗ್ ಸ್ಟಾರ್. ನೋವಿಗೆ ಇಲ್ಲಿ ನಗುವ ಮೆಡಿಸನ್ ಸೃಜನ ಇಕ್ಕಡೆ ಇಲ್ಲ ಟೆನ್ಷನ್. ನಗಿಸಲು ಬೇಡ ಯಾವ ಕಮಿಷನ್ ನಗಿಸುವುದೊಂದೇ ಇವನ ಪ್ಯಾಷನ್. ಒನ್ 2 1 2 3 ಹೇಳಿ ಎಲ್ಲರೂ ಸೇರಿ ಮಜಮ್ಮ ಜಾಟ. ಹಿಂದೂರರ ಸಂಭ್ರಮದಲ್ಲಿ ಈಟಾಕಿ ಹೇಳಿ ಎಲ್ಲರೂ ಸೇರಿ ಮಜ ಮಜಾಟಾಕಿ. ಹಿಂದೂರರ ಸಂಭ್ರಮದಲ್ಲಿ ಈಟಾಕಿ. ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಮಜಾ ಶುರು.
ಎಲ್ರಿಗೂ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ? ಬಜಾಟಾ ಕೇಸ್ ಡಬಲ್ ಸೆಂಚುರಿ ಶುರು ಮಾಡಲ್ವಾ? ಎಲ್ಲರಿಗೂ ಮಜಾಟಾ ಕೇಸ್ ಡಬಲ್ ಸೆಂಚುರಿ ಪವರ್ಡ್ ಬಾಯ್ ಅಮೃತಾಂಜನ್ ಪೇನ್ ಬಾಂಬ್ ಎಕ್ಸ್ಟ್ರಾ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಮಸ್ತ ವೀಕ್ಷಕರಿಗೂ ಹ್ಯಾಪಿ ಡಬಲ್ ಸೆಂಚುರಿ. ಈ ಸಕ್ಸಸ್, ಈ ಸೆಲೆಬ್ರೇಷನ್ ಪ್ರತಿಯೊಂದು ಕೇವಲ ನಿಮ್ಮದು ನಿಮ್ಮದು ನಿಮ್ಮದು. ನಿಮ್ಮ ಪ್ರೀತಿ ಸಹಕಾರ ಇವತ್ತು ಮಜಾ ಟಾಕೀಸ್ನ 200 ಎಪಿಸೋಡ್ಗಳಿಗೆ ಮುಟ್ಟಿಸಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಇದು ಕೇವಲ ನಿಮಗೋಸ್ಕರ. ಸೆಂಚುರಿ ಅಂದ್ರೇನೆ ಸಂಭ್ರಮ, ಇನ್ನ ಡಬಲ್ ಸೆಂಚುರಿ ಅಂದ್ರೆ ಡಬಲ್ ಸಂಭ್ರಮ. ಆದ್ರೆ ಇವತ್ತು ನಮ್ಮ ಮಜಾ ಟಾಕೀಸ್ ತಂಡಕ್ಕೆ ಡಬಲ್ ಅಲ್ಲ ತ್ರಿಬಲ್ ಸಂಭ್ರಮ. ಆ ಮೂರನೇ ಸಂಭ್ರಮ ಯಾಕೆ ಅಂತ ನಿಮಗೆ ಗೊತ್ತಾ? ನಿಮ್ಗಳ ಮಧ್ಯೆ ಮಜಾ ಟಾಕೀಸ್ 200ನೇ ಸಂಚಿಕೆ ಬಂದಿದೆಯಲ್ಲ, ಇದಕ್ಕೆ ನಮ್ಗೆ ಇನ್ನೊಂದು 100 ಸಂಚಿಕೆ ಆದಷ್ಟೇ ಸಂತೋಷ ಆಗ್ತಾ ಇದೆ. ಸೊ ಇನ್ನೊಂದು 100 ಸಂಚಿಕೆಯ ಹೆಗ್ಗಳಿಕೆ ನಿಮಗೆ. ಮನುಷ್ಯನ ಒಂದ್ಸಲ ನಗ್ಸೋದೇ ತುಂಬಾ ಕಷ್ಟ, ಅಂತದ್ರಲ್ಲಿ ಪ್ರತಿ ವಾರಾಂತ್ಯ ಸತತವಾಗಿ 2 ವರ್ಷ ನಗ್ಸಿ ಈಗ್ಲೂ ಯಶಸ್ವಿಯಾಗಿ ಈ ಮಜಾ ಟಾಕೀಸ್ ನ ನಗುವಿನ ದೋಣಿ ಸಾಕ್ತಾ ಇದೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ಹೊಡೀರಿ ನಿಮಗೋಸ್ಕರ ಒಂದ್ ಚಪ್ಪಾಳೆ. ಈ ಸಕ್ಸಸ್ ಮತ್ತು ಸೆಲೆಬ್ರೇಷನ್ ಅನ್ನ ಮಜಾ ಟಾಕೀಸ್ ತಂಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿ ವತಿಯಿಂದ ಜಗತ್ತಲ್ಲಿರುವಂತಹ ಎಲ್ಲಾ ಕಾಮಿಡಿಯನ್ಸ್ಗೆ ಅರ್ಪಿಸ್ತಾ ಇದೀವಿ. ಪ್ರಪಂಚದಲ್ಲಿ ಏನೇನೋ ಅದ್ಭುತಗಳಿರ್ಬೋದು, ಆದ್ರೆ ನನ್ನ ಪ್ರಕಾರ ಪ್ರಪಂಚದಲ್ಲಿರೋದು ಅತಿ ದೊಡ್ಡ ಅದ್ಭುತ ಅಂದ್ರೆ ಅದು ನಗು. ನಗು ದುಃಖನ ದೂರ ಮಾಡುತ್ತೆ, ನಗು ಶತ್ರುಗಳನ್ನ ದೂರ ಮಾಡುತ್ತೆ, ನಗು ಜಗಳನ ದೂರ ಮಾಡುತ್ತೆ, ನಗು ಕಾಯಿಲೆನ ದೂರ ಮಾಡುತ್ತೆ, ನಗು ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಇದನ್ನೆಲ್ಲ ದೂರ ಮಾಡ್ತಾ 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 ಈ ನಗು ನೆಮ್ಮದಿನ ಹತ್ರ ಮಾಡ್ಕೊಳುತ್ತೆ. ಇದಕ್ಕಿಂತ ಯಾವ ಅದ್ಭುತ ಇರೋದಕ್ಕೆ ಹೇಳಿ ಸಾಧ್ಯ? ಇಷ್ಟೆಲ್ಲ ವಿಶೇಷತೆಗಳೇ ಇರುವಂತಹ ಒಂದು ನಗುವಿನ ಸಾಮ್ರಾಜ್ಯಕ್ಕೆ ಮಜಾ ಟಾಕೀಸ್ ತಂಡದವರು ರಾಯಭಾರಿಗಳು ಅನ್ನೋದೇ ನನಗೆ ಬಹಳ ಖುಷಿ ಆಗ್ತಿರುವಂತ ವಿಷಯ. ಇದೆಲ್ಲದಕ್ಕೂ ಸ್ಫೂರ್ತಿ ನೀವುಗಳು. ಮಜಾ ಟಾಕೀಸ್ ಏನೋ 200 ಎಪಿಸೋಡ್ ಆಯ್ತು, ಸೆಲೆಬ್ರೇಷನ್ಗೆ ನೀವೆಲ್ಲ ಬಂದಿದ್ದೀರಾ, ನಾನು ಬಂದಿದ್ದೀನಿ, ಎಲ್ಲರೂ ಇಷ್ಟೊತ್ತು ಕಾಲ ಆಗಿದೆ, ಎಲ್ಲ ಆಗಿದೆ. ಕಾಮನ್ ಸೆನ್ಸ್ ಇರೋಂತ ವ್ಯಕ್ತಿಗಳಾದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ. ಆದ್ರೆ ನಮ್ಮ ಮನೆಯವ್ರು ಇನ್ನ ಬಂದಿಲ್ಲ. ಓಕೆ, ಅವ್ರು ಬರ್ತಾರೆ ಬಿಡಿ. ಅದಕ್ಕೂ ಮುಂಚೆ ಒಂದು ವಿಶೇಷ ನಾನ್ ನಿಮ್ಗೋಸ್ಕರ ತಂದಿದ್ದೀನಿ. ನಮ್ಮ ಮಜಾ ಟಾಕೀಸ್ ತಂಡದವರೆಲ್ಲ ಸೇರಿ ಮಜಾ ಟಾಕೀಸ್ ಅಂತಾನೆ ಒಂದು ಸಿನಿಮಾ ಮಾಡ್ತಾ ಇದೀವಿ. ಆ ಸಿನಿಮಾದ ಟ್ರೈಲರ್ ಅನ್ನ ಮೊದಲನೇ ಬಾರಿ ನಿಮ್ಮ ಮುಂದೆ ರಿಲೀಸ್ ಮಾಡ್ತಾ ಇದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಮಜಾ ಟಾಕೀಸ್ ಸಿನಿಮಾದ ಟ್ರೈಲರ್. ಟ್ರೈಲರ್ ಜೊತೆಗೆ ನಮ್ಮ ಮಜಾ ಟಾಕೀಸಿನ 200 ಎಪಿಸೋಡ್ಗಳಲ್ಲಿ ಹಲವಾರು ಸಾಧನೆ ಮಾಡಿರುವಂತಹ ಸಾಧಕರಿಗೆ ಮಜಾ ಅವಾರ್ಡ್ಸ್ ಕೂಡ ಕೊಡ್ತಾ ಇದೀವಿ. ಜೊತೆಗೆ ನಮ್ಮ ಚಿತ್ರರಂಗದ ಹಲವಾರು ಸೆಲೆಬ್ರಿಟಿಗಳು ಇಲ್ಲಿಗೆ ಬಂದು ತಮ್ಮ ಪರ್ಫಾರ್ಮೆನ್ಸ್ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸ್ತಾರೆ. ಆದ್ರೆ ಈಗ ಲೈಟ್ ಆಗಿ ಪಿತ್ತ ನೆತ್ತಿಗೇರ್ತಾ ಇದೆ. ಇಷ್ಟು ದೊಡ್ಡ ಫಂಕ್ಷನ್, ಎಲ್ಲಾ ದೊಡ್ಡ ದೊಡ್ಡ ಗಣ್ಯರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಮದರ್ ಇಂಡಿಯಾ ಗಿರಿಜಾ ಲೋಕೇಶ್ ಅವರು ಬಂದಿದ್ದಾರೆ. ಎಲ್ಲ ಬಂದು ಕಾಯ್ತಾ ಇದ್ರು ನಮ್ಮ ಮನೆಯವ್ರಗಳು ಇನ್ನೂ ಬಂದಿಲ್ಲ. ಎಲ್ಲ ಲೇಟ್ ಲತೀಫ್ಗಳೇ, ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಎಲ್ಲಿದ್ದಾರೆ? ಏ, ಎಲ್ರು ಇದ್ದೀರಾ? ಬರ್ರು, ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ರೀ ರೀ ಸೃಜಾ ಸೃಜಾ ಬಾ ಬಾ. ಏ ಸುಜಾ, ಏ ಸುಜಾ, ಕೋಬ್ರಾ ಕೋಬ್ರಾ ಕೋಬ್ರಾ. ಯಜಮಾನ್ರೆ ಯಜಮಾನ್ರೆ ಅಳಿಯಂದ್ರೆ ಅಳಿಯಂದ್ರೆ. ಅಮ್ಮ ತಾಯೇ,
ಅಪ್ಪ ಮೊನ್ನೆ ತಾನೇ ಹೇಳ್ದೆ ಡಾಕ್ಟರ್ ಹತ್ರ ಹೋಗಿ ಮಾತ್ರ ತಗೊಂಬ ಅಂತ, ಇನ್ನೂ ಸರಿ ಹೋಗಿಲ್ವೇನ? ನಿನಗ್ ಮಾತ್ರ ಒಂದ್ ಪ್ಲಾಸ್ಟಿಕ್ ಜೀಪ್ ತಗೊಳಕ್ಕೂ ಗತಿ ಇಲ್ಲ, ದೊಡ್ಡ ಜೀಪ್ ಯಾರೋ ಕೊಟ್ರು ಅಂತ ಬಂದ್ಬಿಟ್ಟೆ, ನಮಗ್ ಬಿಲ್ಡಕ್ ಬೇಡ್ವಾ? ಸುಮ್ನೆ ನಿಂತ್ಕೊಳ್ರ, ಮಜಾ ಟಾಕಿಸ್ 200 ಅಮ್ಮ, ಈ ತರದ ಒಂದ್ ಎಂಟ್ರಿ ಬೇಕಿತ್ತು ನನಗೆ. ಹಲೋ, ಸೇಮ್ ಟು ಯು ಮಾ, ಸೇಮ್ ಟು ಯು, ಅರ್ಥ ಮಾಡ್ಕೋ. ನೋಡಲಿ ಮಜಾ ಟಾಕೀಸ್ 200, ಇಷ್ಟೊಂದು ದೊಡ್ಡ ಯಶಸ್ಸಿನಲ್ಲಿ ನಾವು ನಿಂತರನೇ ಸಾಲ್ಗಾರರು ಕಣಮ್ಮ. ಓ, ಸಾಲ್ಗಾರರು ಅಲ್ಲ ಕಣ, ಪಾಲ್ದಾರರು. ಪಾಲ್ದಾರರು, ಪಾಲ್ದಾರರು ಅಷ್ಟು ಮಾತ್ರ ಅಲ್ಲಮ್ಮ, ಇಷ್ಟು ದೊಡ್ಡ ಯಶಸ್ಸಿಗೆ ನಮ್ದು ಕಾನ್ಸ್ಟಿಪೇಷನ್ ಐತೆ. ಏಯ್, ಕಾನ್ಸ್ಟಿಪೇಷನ್ ಅಲ್ಲ, ಕಾಂಟ್ರಿಬ್ಯೂಷನ್. ಎರಡಲ್ಲೂ ಟ್ಯೂಷನ್ ಐತಲ್ಲ, ಬಿಟ್ಟಾಕಪ್ಪ ನೀವು ನಿಂದು ಅವಳೆ. ಅಲ್ಲ ಕಂಡ್ರು, ನೀವೆಲ್ಲ ಏನ್ ದಬಾಕಿದೀರ ಅಂದ್ಬಿಟ್ಟು ಈ ತರದೆಲ್ಲ ಬಿಲ್ಡಪ್ ತಗೊಂಡ್ರಿ ನೀವು. ಹಲೋ ಸೃಜಾ, ಈ ಒನ್ ಅಂಡ್ ಓನ್ಲಿ ವರು ಇಂದಾನೇ ಮಜಾ ಟಾಕೀಸ್ 200 ಇಷ್ಟು ಜನ ಬಂದಿದಾರಲ್ಲ, ಯಾರು ಅನ್ಕೊಂಡೆ? ಯಾರು? ಎಲ್ಲಾರು ನನ್ನ ನೋಡಕ್ಕೇ ಬಂದಿರೋದು. ಇವರೆಲ್ಲ ನನ್ ಫ್ಯಾನ್ಸ್, ನನ್ ನೋಡಿದ್ರೆ ಹಂಗೆ ಪ್ರಾಣ ಬಿಡ್ತಾರೆ. ಅದು ನಿಜ, ಅದು ನಿಜ. ನೀವು ಬಿಡೋ ಓಲ್ಡ್ಗೆ ಬರೀ ಫ್ಯಾನ್ಸ್ ಮಾತ್ರ ಅಲ್ಲ, ಗಿಡ ಮರ ಬಂಡೆಗಳೇ ಪ್ರಾಣ ಬಿಟ್ಬಿಡುತ್ತೆ. ಅದಿರ್ಲಿ, ಇದೆಲ್ಲ ನಡಿಬೇಕಾದ್ರೆ ಒಂದ್ ಮನೆ ಬೇಕು. ಆ ಮನೆ ಓನರ್ ನಾನು, ನಾನಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ? ನಾನ್ ಮಾತ್ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ನೋಡ್ರಿ, ನಾನೇನು ಹೇಳಲ್ಲ, ನಾನು ಏನೂ ಹೇಳಲ್ಲ, ಯಾಕಂದ್ರೆ ಮಾಡೋರು ಮಾತಾಡಲ್ಲ, ಮಾತಾಡೋರು ಮಾಡಲ್ಲ. ಕರೆಕ್ಟ್. ನಾವೇನು ಅಂತ ನಾವು ಹೇಳ್ಬೇಕಾಗಿಲ್ಲ, ನಮ್ಮ ಸಾಧನೆನೆ ಹೇಳುತ್ತೆ. ನನ್ನ ಟ್ಯಾಲೆಂಟ್ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಕೇಳಬೇಕಾದ್ರೆ ಯಾಕೆ ಎಲ್ರು ನಾನು ನಾನು ಅಂತ ಮಾಡ್ಕೊಳ್ತಾರೆ? ಮನುಷ್ಯನಿಗೆ ಈಗೋ ಈಗೋ ಇರಬಾರ್ದು, ಸಮಾನತೆ ಇರಬೇಕು. ಬನ್ನಿ, ನಿಮ್ಗೆ ಸಮಾನತೆ ಬೇಕು ಅಂದ್ರೆ ಎಲ್ರು ನನ್ನೊಟ್ಟಿಗೆ ಪೂಜಾ ಬಾರಿಗೆ ಹೋಗೋಣ, ಒಂದೊಂದು 90 ಹೊಡಿಯೋಣ, ಎಲ್ಲ ಸಮಾನವಾಗಿ ಕಾಣ್ತಾರೆ. ಅಯ್ಯ ಸುಮ್ನೆ ಇರ್ರಿ, ನಾನ್ ನನ್ನ ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕೊಂಡು ರಾಣಿನ ನಿಮಗ್ ಬಿಟ್ಕೊಡ್ಲಿಲ್ಲ ಅಂದ್ರೆ ಮಜಾ ಟಾಕೀಸ್ 200 ಆಗ್ತಿತ್ತಾ? ಬಂದ್ಬಿಟ್ಟು. ರೇ ಗುಂಡ್ಮಾವ, ಏನ ಎಣ್ಣೆ ಹೊಡಿಯಕ್ ಪೂಜಾ ಬಾರಿ ಯಾಕ್ರಿ ಹೋಗ್ಬೇಕು? ಪಕ್ಕದ ರೋಡಲ್ಲಿ ನಂದೇ ಬಾರಿ ಇದೆ, ಬನ್ರಿ. ಹೌದಾ? ನಿಮ್ ಬಾರಿ ಇದೆಯಾ? ಹೌದು. ನಿಮ್ಮ ಬಾರಿದೆ ಅಂತ ಮುಂಚೆ ಗೊತ್ತಿದ್ರೆ ನನ್ನ ಮಗಳನ್ನು ನಿನ್ಗೆ ಕೊಡ್ತಿದ್ದೀನಲ್ವಾ? ಅಯ್ಯೋ, ನಾನು ಈಗ್ಲೂ ರೆಡಿ. ಬರು ಬಾಮ, ಒಂದು ಹುಡುಗ ರೆಡಿ ಇದ್ದಾನೆ. ಅಜ್ಜಿ ಅಜ್ಜಿ ಆದ್ರೆ ಬೇಡಪ್ಪ. ಅಲ್ಲ ಏನು, ನಾನು ನನ್ನಿಂದ ಅಂತಲ್ಲ, ಬಹಳ ಬಿಲ್ಡಪ್ ಕೊಡ್ತಿರಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾ ನಿಮ್ಗೆ? ಏನು? ಫಸ್ಟ್ ಎಪಿಸೋಡ್ ಅಲ್ಲೇ ನಾನು ನಿಮ್ಮ ಆಹಾರದಲ್ಲಿ ವಿಷ ಹಾಕಿದ್ರೆ ಇಲ್ಲಿ ಬಿಲ್ಡಪ್ ಕೊಡ್ಲಿಕ್ಕೆ ಏನು ಯಾರು ಇರ್ತಾ ಇರ್ಲಿಲ್ಲ. ಇದೊಂದೇ ಡೈಲಾಗ್ ಅಲ್ಲಿ ನನ್ನ ಪವರ್ ಎಂತದ್ದು ಅಂತ ಗೊತ್ತಾಗಿರ್ಬೇಕು ಅಂತ ತಿಳ್ಕೊಂಡಿದ್ದೇನೆ. ಹೌದೌದು. ರೇ ಭಟ್ರೆ, ಒಂದ್ ನಿಮಿಷ ಸುಮ್ನೆ ಇರ್ರಿ. ಎಲ್ಲಾರು ನಾನ್ ಹಂಗೆ ನಾನ್ ಹಿಂಗೆ ಅಂತ ಎಲ್ಲ ಮಾತಾಡ್ತಾ ಇದೀರ, ಏನೋ ದಬಾಕ್ದಂಗೆಲ್ಲ ಹೇಳ್ತಾ ಇದೀರಲ್ಲ, ಈ 200 ಎಪಿಸೋಡ್ ಅಲ್ಲಿ ಯಾರ್ಯಾರು ಏನೇನು ದಬಾಕಿದೀರ ಅಂತ ತೋರಿಸ್ತೀನಿ. ಸ್ವಲ್ಪ ಸೈಡ್ಗೆ ಬನ್ನಿ, ಬನ್ನಿ ಬನ್ನಿ, ಆ ಕಡೆ ಸೈಡ್ ಅಲ್ಲಿ ನಿಂತ್ಕೊಂಡು. ನಮ್ ಬಾರ್ ಹೆಸರು ಕೇಳಲಿಲ್ಲ. ನಿಮ್ ಬಾರ್ ಹೆಸರೇನು? ಗೋಲಿಬಾರ್. ಅಪ್ಪ ವಿನೋದ, ನಮ್ಮ ಒನ್ ಅಂಡ್ ಓನ್ಲಿ ವರು ಏನ್ ದಬಾಕಿದ್ದಾರೆ ಅಂತ ಸ್ವಲ್ಪ ತೋರ್ಸಪ್ಪ. ಯಾರಲ್ಲಿ ಅಷ್ಟ್ ಫೋನ್ ಕೊಡಿ? ಸಲ್ಮಾನ್ ಖಾನ್ ಫೋನ್ ಮಾಡಿದ್ದ. ಓ ಮೈ ಅಜಯ್ ದೇವ್ಗನ್, ಓ ಮೈ ಸನ್ನಿ ಡಿಯೋಲ್, ಓ ಮೈ ಸಾಧು ಕೋಕಿಲ, ಓ ಮೈ ಅಮಿತಾಬ್ ಬಚ್ಚನ್. ಅಕ್ಷಯ್ ಕುಮಾರ್ ನನಗೆ ಪ್ರಪೋಸ್ ಮಾಡದೆ ಇದ್ದಿದ್ದರೆ ಇಷ್ಟೊತ್ತಿಗೆ ರಮ್ಮುಗೂ ನನಗೂ ಆಗುತ್ತಿತ್ತು ವಿವಾಹ ಬಂಧನದಲ್ಲಿ ಸೆರೆ. ಅಮಿತಾಬ್ ಬಚ್ಚನ್, ಮೈ ಸಲ್ಮಾನ್ ಖಾನ್, ಹೃತಿಕ್, ಹೃತಿಕ್, ಹೌ ಆರ್ ಯು? ಓ ಮೈ ಗಾಡ್,
ನಿಂಗೂ ಗೊತ್ತಾಗೋಯ್ತಾ? ರೇ ಎಷ್ಟ್ರೀ ಡೌ ಮಾಡ್ತೀರಾ, ಡೌ ಮುನಿ ಅಮ್ಮ, ಸಾಕ್ ಬಿಡ್ರಿ ಮಾತುಗಳೆಲ್ಲ. ಅದಕ್ಕೆ ಹೇಳಿದ್ದು ನನ್ ಲೆವೆಲ್ಗೆ ಯಾರು ಇಲ್ಲ. ಹೋಗಿಪ್ಪ ಸಾಕು, ಇಷ್ಟೇ ತಾವ್ ದಬ್ಬಾಕಿರ ಅಲೋ ಸಲ್ಲು ಅಲೋ ಋತು ಅನ್ಕೊಂಡು ನೀನು ಒಂದು ಹುಲ್ ಕಟ್ಟಿನೂ ಕಿತ್ತಾಕಿಲ್ಲ ನೀವಲ್ಲಿ. ಹಾಲೆಲ್ಲ ಅದರು ಹಾಕು ನೀರೆಲ್ಲ ಹಾಡು ಹಾಡು ಹೇಳ್ದೇವರ. ಮಿಸ್ಟರ್ ಕುರಿ, ತಾವು ಹಾಲಲ್ಲಿ ಏನ್ ಮುಳುಗಿದ್ರಿ, ನೀರಲ್ಲಿ ಏನ್ ಮುಳುಗಿದ್ರಿ, ಏನೇನ್ ದಬಾಕಿದ್ದೀರಾ ಅಂತ ಈಗ ತೋರಿಸ್ತೀನಿ ನೋಡಿ. ವಿನೋದ, ಕುರಿ ದಬಾಕಿರೋದೊಂದ್ ಸ್ವಲ್ಪ ತೋರ್ಸಪ್ಪ. ಕೋಬ್ರಾ 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 ಕೋಬ್ರಾ. ಓಹೋ, ನಮ್ಮ ಪರ್ನಾಟ್ಸಾನು ಬಂದ್ರು. ಗೋಲಿ ಚಡ ಗೋಲಿ ಚಡ ಗೋಲಿ ಚಡ ಕೋಬ್ರಾ. ಏಯ್ ಎಲ್ಲ ಓಕೆ, ಏನಾಯ್ತು ಕೋಬ್ರಾ? ಇನ್ನೇನ್ ಮತ್ತೆ, ಕೋಬ್ರದರ್ನ ನಾನು ಶಾರ್ಟ್ ಮಾಡ್ಕೊಂಡು ಕೋಬ್ರಾ ಮಾಡ್ಕೊಂಡು. ಕೋಬ್ರಾ ಕೋಬ್ರಾ ಕೋಬ್ರಾ. ಒಳ್ಳೆ ಹೋಲಿ ಆಡ್ರೋ ಜೀಬ್ರಾ ತರವನೆ ಇವ್ನು ಕೋಬ್ರಾ. ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ, ಹಿಂದೆ ಇದೆ ಉರಿ. ಮೈ ನೇಮ್ ಇಸ್ ಕಳ್ಳೆಪುರಿ ಅಲಿಯಾಸ್ ಕುರಿ ಕುರಿ ಕುರಿ. ಇದೋಯ್ತಿದ್ದೆ ಆದ್ರೂ ನಿಂತ್ಕೊಂಡೆ. ದುಬೈಯಲ್ಲಿ ಒಂಟೆ ಬೆಂತಿಕ್ತಾ ಇದ್ದವನು ನಿನ್ನ ಕರ್ಕೊಂಡ್ಬಂದು ನನ್ ಕೋಬ್ರಾ ಮಾಡ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ ಕಣ. ಕೋಬ್ರಾ ಕೋಬ್ರಾ ಕಬಡ ಕೋಬ್ರಾ 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 ಕಬಡ ಕೋಬ್ರಾ ಕಬಡ ಕೋಬ್ರಾ ನಿನ್ ಕಾಲಿಗೆ ಬಿಡ್ತೀನಿ ಕಬಡ ಕೋಬ್ರಾ ಕೋಬ್ರಾ ಕಾಲಿಗೆ ಬಿಡ್ತೀನಿ ಕೋಬ್ರಾ ಕಬಡ ಕೋಬ್ರಾ ಕುರಿ. ಓ ಕೋಬ್ರಾ, ಯುವರ್ ಸೋ ಸಿಲ್ಲಿ. ಗೆಸ್ಟ್ ಕರ್ಕೊಂಡ್ಬರ್ತೀನಿ ಅಂತ ಚಾಲೆಂಜ್ ಮಾಡೋಗ್ಬಿಟ್ಟು ಕೋಬ್ರಾ ಕೋಬ್ರಾ ಅಂತ ಬರ್ತಾ ಇದೀರಾ? ಕೋಬ್ರಾ ಗೆಸ್ಟ್ ಗಳೇನ್ ಈರುಳ್ಳಿನ ಟೊಮೆಟೋನ ಕವರೊಳಿ ಕಾಕೊಂಬರಕ್ಕೆ ಚುಮ್ಮಿರು ಕೋಬ್ರಾ. ಯಾಕೆ ಮಾತ್ ಮಾತ್ಕೊ ನನ್ ಜೀವ ಅವಮಾನ ಮಾಡ್ತಾ ಇದೀಯಾ? ಹೇಳು ಕೋಬ್ರಾ ಹೇಳು. ಕೋಬ್ರಾ ಕೋಬ್ರಾ ಕೋಬ್ರಾ. ಮಿಸ್ಟರ್ ಕುರಿ ಅವರೇ, ಹೊಡ್ಕೊಳ್ಳಿ ಹೊಡ್ಕೊಳ್ಳಿ ಹೊಡ್ಕೊಳ್ಳಕ್ಕಲ್ಲಪ್ಪ. ಮತ್ತೆ ಶೂ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದಕ್ಕೆ ಹಿಂಗೆಲ್ಲ ಆಗಿರೋದು. ಹೌದೌದೌದೌದು. ನಿನ್ ಮಿಕ್ಕದವ್ರಿಗೆಲ್ಲ ಮಾಡ್ಬೋದು, ನನ್ನೇನು ಮಾಡಕ್ ಆಯ್ಕಿಲ್ಲ, ನಂದೇನು ಇಲ್ಲ. ಹೌದಾ? ಓಕೆ ವಿನೋದ, ಮಂಡ್ಯ ದಬ್ಬಾಕಿರೋದ್ ಒಂದ್ ಸ್ವಲ್ಪ ತೋರ್ಸಪ್ಪ ಮುದೇಸ ನೋಡು. ಸಾರಿ ಬಾವಾ, ಸಾರಿ ಬಾ. ಯಾಕೋ ಯಾಕೋ ಸಾರಿ ಬೈ ಬಾವು, ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಗೊತ್ತಿಲ್ದೆ ಆಗೋಯ್ತು ಬಾ. ಮಾತ್ರ ತಗೋಬೇಕಾಗಿತ್ತು ನಿಂತೋಗಿರೋದು. ಬಾವಾ ಬಾವಾ, ಎಲ್ಲಿ ನೋಡಿದ್ರು ಭೇದ ಭಾವ, ಪ್ರಾಣಿಗಳು ಮಾಡೋ ಪೀಪಲ್ಲೂ ಭೇದ ಭಾವ. ಆನೆ ಹಾಕಿದ್ರೆ ಲದ್ದಿ ಅಂತಾರೆ, ಹಕ್ಕಿ ಹಾಕಿದ್ರೆ ಪಿಚ್ಕೆ ಅಂತಾರೆ, ಅದನ್ನೇ ಜೇನುಳ ಹಾಕಿದ್ರೆ ಆಹಾ ತುಪ್ಪ ಅಂತ ಬಾಯಿ ತಪ್ಪಿಸ್ಕೊಂಡು ತಿಂತಾರೆ ತಿಂತಾರೆ. ಭಾವ ಭಾವ ಭಾವ, ನನ್ನ ಕವನ ಹೆಂಗದೆ ಭಾವ? ಕರ್ಮ ಕಾಂಡ. ನೀನು ಈ 200 ಎಪಿಸೋಡು ಎಲ್ಲಾರ ಮುಂದೆ ನನ್ ಮರ್ಯಾದೆ ಕಳ್ದೆ. ಇವತ್ತಿಷ್ಟೊಂದ್ ಜನ ಅಯ್ಯೋಯ್ಯಪ್ಪ ತತ್ರ ಲಕ್ಷ ಜನ ಸೇರ್ಬಿಟ್ಟಾರೇನೋ, ಅವ್ರ ಮುಂದೆ ಎಲ್ಲಾ ಮರ್ಯಾದೆ ಕಳೀತಾ ಇದ್ಯಾ? ನಿನ್ಗೆ ನಿಜವಾಗ್ಲು ತಾಕತ್ತಿದ್ರೆ ತಾಕತ್ತಿದ್ರೆ ನನ್ ತಂಗಿ ಮರ ಕಳಿ ನೋಡಮ್ಮ. ಕಣ ಇಷ್ಟ ಬೇಕಾಗಿದ್ದು ನನ್ಗೆ, ನೀವ್ ಹೋಗ್ತಾ. ಅಪ್ಪ ವಿನೋದ, ರಾಣಿ 200 ಎಪಿಸೋಡ್ ಅಲ್ಲಿ ಏನ್ ದಬ್ಬಾಕಿದ್ದಾಳ ಸ್ವಲ್ಪ ತೋರ್ಸಪ್ಪ. ಬಂತು ನನ್ನ ಹೆಡ್ಡೆಕು. ರೀ 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 ರೀ. ಮಿಸ್ಟರ್ ಲಂಕೇಶ್, ಅದೇವ್ರಿಗೂ ನನ್ ಮೇಲೆ ಕೋಪ ನೋಡ್ರಿ. ಎರಡೇ 2 ನಿಮಿಷ ನಾನ್ ನೆಮ್ಮದಿಯಾಗಿದ್ದೀನಿ ಅಂತ ನೋಡ್ಬಿಟ್ಟು ಹೆಂಡತಿನ ಮನೆಗೆ ವಾಪಸ್ ಕಳ್ಸ್ಬಿಟ್ಟ. ರೀ ಸತ್ರ ನೀವು ಪಡ್ತಾ ರೀ 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 ರೀನಾ
ಸರ್ ನಿಮ್ಮನ್ನೇನು ಕರೀತಾರ? ಅವ್ರನ್ನಲ್ಲ, ನಿಮ್ಮನ್ನೇ ಕರೆದಿದ್ದು. ಇನ್ನೊಂದ್ಸಲಿ ಕರಿ ರೀ. ಏನ್ ಗೊತ್ತಾ, ನನಗ್ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ನಿನ್ಗೂನ ಇಲ್ಲ? ಒಳ್ಳೆ ವೇಸ್ಟ್ ಹೊಡಿತಾರೆ, ನಿಂತಿರ್ತಾರಲ್ಲ ಇವ್ರನ್ ಟೈಮ್ ಕೇಳಿದ್ರೆ ಹೇಳಲ್ಲ ಅಂತ ಹೇಳ್ತಿದ್ರ? ನಾನು ಎಷ್ಟು ಬಿಸಿ ಇದ್ದೆ ಗೊತ್ತಾ? ಬಿಸಿ ಇದ್ದಮ್ಮ, ಏನ್ ಮಾಡ್ತಿದ್ದೆ? ಕ್ಯಾಂಡಿ ಕ್ರಶ್ ಆಡ್ತಿದ್ದೆ ರೀ. ಕಾಂಡ ಏನೇ ಹೇಳಿ, ಇಷ್ಟ ದೊಡ್ಡ ಮಜಾ ಟಾಕೀಸ್ ಅಲ್ಲಿ ಒಂದು ಸೀರಿಯಸ್ ಪೀಸ್ ಇಲ್ಲ ರೀ. ಒಂದಾರೋ ಜವಾಬ್ದಾರಿ ಇರೋ ಪೀಸ್ ಇದೆಯಾ? ಎಲ್ಲಾ ಬರೀ ಕಾಮಿಡಿ ಪೀಸ್. ತಾವೇನ್ ಜಾಕಿ ಚಾನ್ ತರ ಎಗರ್ಕೊಂಡ್ ಬಂದು ಆಕ್ಷನ್ ಮಾಡೋ ಪೀಸ್ ಅನ್ಕೊಂಡ್ಬಿಟ್ಟಿದ್ರಾ? ಮತ್ತ ನಿಮ್ ಕಂಪೇರ್ ಮಾಡಿದ್ರೆ ಇವ್ರಗಳೇ ಎಷ್ಟೋ ವಾಸಿ. ಯಾಕ ನೋಡಿ ಅಲ್ಲಿ ವಿನೋದ ಹಾಕಪ್ಪ. ಸುಜಾ, ಈ ವಾಯ್ಸ್ ಯಾರ್ದು ಗೊತ್ತಾ? ನಮ್ ಮನೆ ಓನರ್ ದಯಾನಂದ್ ಅಂತ. ನಾನು ಈ ಮನೆ ಓನರು, ನನ್ನ ಹೆಸರು ದಯಾಂತ. ದಯಾಂತ, ನನಗೆ 50,000 ಸಿಕ್ಕದ್ರೇನೆ ಇಲ್ಲಿಂದ ಹೋಗೋದು. ಯಾವಾಗ ನೋಡಿದ್ರು ಬರೀ ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ ತಲೆ ತಿಂತಾರೆ. ಸುಜನಾ, ಎಲ್ಲಿ ಮನೆ ರೆಂಟು? 50,000 rupees, 50,000 rupees, 50,000 rupees ಬಾಡಿಗೆ ಬ್ಯಾಲೆನ್ಸ್ ಬರ್ಬೇಕು. ಅದು ಬರೋವರೆಗೂ ನಾನು ಇಲ್ಲಿಂದ ಅಲ್ಲಾಡಲ್ಲ ಉರುಳಾಡಲ್ಲ. ನನ್ನ 50,000 rupees ಬ್ಯಾಲೆನ್ಸ್ 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 ಬಾಡಿಗೆ ಅರ್ಜೆಂಟ್. ನಮ್ಗೆ 1.5 lakh rupees ಹೀರೋಯಿನ್ ಎಲ್ಲ ಕರ್ಸ್ಬಿಟ್ಟು ಫೋಟೋ ಸೆಷನ್ ಮಾಡಕ್ ಆಗುತ್ತೆ, ನನ್ ಬಾಡಿಗೆ 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 ಕೊಡಕ್ ಆಗಲ್ವಾ? ರೈಲ್ವೆ ಸ್ಟೇಷನ್ ಮುಂದೆ ಭಿಕ್ಷೆ ಹಾಕಿ ಭಿಕ್ಷೆ ಹಾಕಿ ಅಂತಾರಲ್ಲ, ಹಂಗ್ಯ ನೀವು ಯಾವಾಗ್ಲೂ ಬಾಡಿಗೆ ಕೊಡು ಬಾಡಿಗೆ ಕೊಡು ಅನ್ನೋ ಬಿಟ್ಟು ಬೇರೆ ಇನ್ನೇನು ತಪ್ಪಾಕಿಲ್ಲ. ನೀವು ಯಜಮಾನ್ರ ಎಲ್ಲ ನಿಮ್ ಮುಂದೆ ಮುಂದೆ ಬಂದು ಬಂದು ಎಲ್ಲ ಅವ್ರ ಮಾನ ಹರಾಜು ಮಾಡ್ಕೊಂಡ್ರಲ್ಲ. ಬನ್ನಿ ಬನ್ನಿ, ಡಿಸೈಡ್ ಮಾಡ್ಬೇಡಿ. ನೀವು ಶೋ ಸ್ಟಾರ್ಟ್ ಮಾಡಿ. ಒಂದ್ ನಿಮಿಷ ತಡ್ಕೊಳ್ಳಿ ತಡ್ಕೊಳ್ಳಿ. ಯಾಕೆ ಯಾಕೆ ಓಡೋಗ್ತಾ ಇದ್ದೀರಾ? ಎಲ್ಲೂ ಹೋಗ್ಬೇಡಿ, ತಾವೇನ್ ತಪ್ಪಾಕಿದೀರ ಅದನ್ನು ತೋರಿಸ್ತೀನಿ ರೀ. ಅದು ಇದೆಯಾ ಅಕ್ಕಪ್ಪ ವಿನೋದ? ಏಯ್ ಬಟ್ಟ ಬಲ್ಲೆ. ಹೇಳಬಾರ್ದು ಬಂದವ್ರ ಮುಂದೆ ಅಂತ ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಗೆ? ಅಯ್ಯೋ ಒತ್ತಿ ಹೇಳಿ, ಅದಲ್ಲ ನಿನ್ ಹಾಕಿ ತುಳಿದು ಹೇಳ್ಬೇಕು. ನಿಮ್ಮ ಪ್ರೋಗ್ರಾಮ್ಗೆ ಕಾಲ್ ಶೀಟ್ ಕೊಟ್ಟಿದ್ದಕ್ಕೆ ನಾನು ಏನೇನು ಅನುಭವಿಸ್ಬೇಕು ಬಟ್ರೆ? ಗೊತ್ತಾಯ್ತಾ, ತಮ್ಮ ತಲೆ ಗುಂಡಾಗಿದೆ, ಆದ್ರೆ ಇನ್ನೊಬ್ರು ಇದಾರಲ್ಲ ನಮ್ಮ ಗುಂಡು ಮಾವ. ನನ್ನ ಮರ್ಯಾದನ್ನು ಬೇರೆಯವರು ತೆಗಿತಿದ್ರೆ ನೋಡ್ಕೊಂಡು ಸುಮ್ನಿರಕ್ಕೆ ಸಾಧ್ಯನಿಲ್ಲ. ಹ್ಮ್, ಅದಕ್ಕೆ ಏನ್ ಮಾಡ್ತೀರಾ ಈಗ? ನನ್ ಮರ್ಯಾದೆ ನಾನೇ ತೆತ್ಕೊಳ್ತೇನೆ. ತಕ್ಕಳ್ಳಿ ವಿನೋದ, ನಾನ್ ದಬ್ಬಾಕಿರೋದು ಹಾಕಪ್ಪ. ನಮ್ಮ ಗುಂಡು ದೇವ್ರು ಅಳಿಯಂದ್ರ. ನೀವು ಫುಲ್ ಟೈಟ್ ಆಗಿ ಬಂದಿದ್ದೀರಲ್ಲ, ನಾನ್ ಮೂರ್ ಕಾಣ್ತಾ ಇದ್ದೀನಿ ನಿಮ್ಗಷ್ಟೇ. ಹಂಗಾದ್ರೆ ನಶೆ ಇಳಿದೋಗಿದೆ ಅಂತ. ಇವಾಗ ಗೊತ್ತಾಯ್ತಾ ತಾವೆಲ್ಲ ಏನೇನ್ ದಬಾಕಿದೀರ ಅಂತ? ನಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ತಾವೇನ್ ದಬಾಕಿದೀರ ಅಂತ ಗೊತ್ತಾ ಸರ್? ಏನ್ ದಬಾಕಿದೀನಿ ನಾನು? ಹೌದಾ ವಿನೋದ? ಎವಿ ಪ್ಲೀಸ್. ನೀನು ಎಲಿಮಿನೇಟ್ ಆಗ್ಬೇಕು, ಬಿಗ್ ಬಾಸ್ ಅಲ್ಲಿ ಗೆಲ್ಬಾರ್ದು ಅಂತ ಒಬ್ಬ ವ್ಯಕ್ತಿ ಮಾಟ ಮಾಡ್ಕೊಂಡ್ ಬಂದಿದ್ದ. ಯಾರು ಗೊತ್ತಾ? ಮಾಟನ? ಯಾವನವನು? ನಾನೇ. ಕೊಡ್ರಲ್ ಮಚ್ಚು, ಕೊಡ್ರಲ್ ಮಚ್ಚು, ಕೊಡ್ರಲ್ ಮಚ್ಚು, ಕೊಡ್ರಲ್ 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 ಮಚ್ಚು, ಕೊಡ್ರಲ್ ಮಚ್ಚು, ಕೊಡ್ರಲ್ ಮಚ್ಚು, ಮಚ್ಚು 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 ಕೊಡ್ರ ಮಚ್ಚು ಮಚ್ಚ ಕೊಡ್ರಲ್ಲಿ ಮಚ್ಚ ಕೊಡ್ರಲ್ಲಿ ಕೊಡ್ರಲ್ಲಿ ಮಚ್ಚು ಕೊಡ್ರ ಮಚ್ಚು ಮಚ್ಚ ಕೊಡ್ರಲ್ಲಿ ಕೊಡ್ರ ಮಚ್ಚಲು ಬಿಡಕ್ಕಯ್ಯ ಬಿಡಕ್ಕಲ್ಲ ಇಟ್ಕೊಂಡಿರೋದು ಬಾಳಕ್ಕೆ. ಏ ಮಚ್ಚ ಕೊಡ್ರಲ್ಲಿ ಬಿಟ್ಟೆ ನಾನು ನಿಂಗೋಸ್ಕರ ಹೊಸ ತಂದಿದ್ದೀನಿ. ಹೊಸ ಮಚ್ಚ ಕೊಡ್ರಲ್ಲಿ ರಾಣಿ ರಾಣಿ. ಏ ಮಚ್ಚ ಕೊಡ್ರಲ್ಲಿ ಸಿಸ್ಟರ್ ನನ್ ಮುಂದೆ ಇದೆ ಗುರಿ ಮಚ್ಚಿ. ನೀವಿಬ್ರು ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ನನ್ ಮಗನ್ ಡ್ಯಾನ್ಸ್ ಮಾಡಿಸಿ ಎಲ್ಲಾ ಮಾಡಿ 10 ಮನೆ ಕೊಡ್ತೀನಿ ಅಂತ ಡೌ ಮಾಡಿದ್ದು ಭಿಕ್ಷೆ ಬಿಡಕ.
ಯಾಕವಾಗ ಮಚ್ಚ ಕೇಳ್ತೀಯ? ಸುಮ್ನೆ ಹೋಗು ಅಂದ್ರೆ ಹೋಗಲ್ವಾ? ನಾವ್ ದಬಾಕಿರೋದು. ಹಲೋ, ಇನ್ನೂರು ಸಂಚಿಕೆಯಲ್ಲಿ ಮನೇಲಿ ದಬಾಕಿರೋದಲ್ಲ, ಇಲ್ಲಿ ದಬಾಕೋದು. ಅದನ್ನೇ ಕೊಡ್ರ ಇಲ್ಲಿ ಮಚ್ಚಳು. ನೋಡಿ, ಇದು ನಮ್ಮ ಗ್ರೇಟ್ ಫ್ಯಾಮಿಲಿ. ಏನೋ ಇವರೇ ಎಲ್ಲ ದಬಾಕಿರೋ ತರ ಮಾತಾಡಿದ್ರೆ ಬಿಟ್ಟಾಕ್ಬಿಡ್ತೀವಾ? ಅದಕ್ಕೆ ಎಲ್ಲ ಫಸ್ಟ್ ನಾನು ತಯಾರಿ ಮಾಡ್ಕೊಂಡು ರೆಡಿ ಆಗಿದ್ದೆ. ಆದ್ರೂ ಒಂದ್ ಸತ್ಯ ಏನ್ ಗೊತ್ತಾ, ಈ ಡಬಲ್ ಸೆಂಚುರಿಗೆ ಇವ್ರು ಮಾತ್ರ ಅಲ್ಲ, ನಮ್ಮ ಇಡೀ ಟೀಮಿನ ಸಹಕಾರ ತುಂಬಾ ದೊಡ್ಡದು. ನೀವು ಯಾವ ಕೆಲಸನಾದ್ರೂ ಮಾಡಿ, ಆ ಕೆಲಸದಲ್ಲಿ ವಿಕ್ಟ್ರಿ ನಮ್ ಜೊತೆ ಇದ್ರೆ ಎಲ್ಲ ಕಡೆ ನಾವೇ ಅಧ್ಯಕ್ಷರು. ಆ ವಿಷಯದಲ್ಲಿ ನಾವು ತುಂಬಾ ಲಕ್ಕಿ, ಯಾಕಂದ್ರೆ ನಮ್ಮ ಮಜಾ ಟಾಕೀಸ್ ನ ಜರ್ನಿ ಶುರು ಆದಾಗ ಮೊದಲು ಜರ್ನಿಗೆ ಮೊದಲಾದವರೇ ನಮ್ಮ ಕನ್ನಡದ ವಿಕ್ಟ್ರಿ ಸ್ಟಾರ್ ಶರಣ್ ಅವರು. ಈಗ ಮತ್ತೆ ಡಬಲ್ ಸೆಂಚುರಿ ಸಂಭ್ರಮನ ಆಚರಿಸೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ವಿಕ್ಟ್ರಿ ಸ್ಟಾರ್ ಶರಣ್. ಥ್ಯಾಂಕ್ ಯು ಅಧ್ಯಕ್ಷರೇ. ಮೊದಲನೇ ಸಂಚಿಕೆ ಶುರು ಮಾಡಿದಾಗ ಖುಷಿ ಖುಷಿಯಾಗಿ ಬಂದು ನಮಗೆ ಸಾಥನ್ನು ಕೊಟ್ಟರು. ಆ ಒಂದು ಎಪಿಸೋಡ್ ಆದಮೇಲೆ ನಮ್ಮಮ್ಮ ಹೇಳಿದ ಒಂದೇ ಒಂದು ಮಾತು, ಫಸ್ಟ್ ಫೋನ್ ಮಾಡಿ ಶರಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳು ಅಂತಂದ್ರು. ಯಾಕಂದ್ರೆ ನನಗೆ ತುಂಬ ಲಕ್ಕಿ ಅಂತ. ಇವರು ನಮಗೆ ಫಸ್ಟ್ ಎಪಿಸೋಡಲ್ಲಿ ಸಾಥ್ ಕೊಟ್ಟಿದ್ದು, ಹಾಗೆ ಹಲವಾರು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಕ್ಕೋಸ್ಕರನೇ ನಮ್ಮ ಈ ಮಜಾ ಟಾಕೀಸು ಈ ಒಂದು ಕಾರ್ಯಕ್ರಮ 200ರ ಒಂದು ಹಂತಕ್ಕೆ ಬಂದು ನಿಂತಿದ್ದು. ಥ್ಯಾಂಕ್ ಯು ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಜಾ ಟಾಕೀಸು ಮತ್ತೆ ನನಗೆ ಬಹಳ ಹತ್ತಿರದ ಒಂದು ಸಂಬಂಧ ಏನು ಅಂತಂತಂದ್ರೆ, ಶರಣನು ನಗಿಸ್ತಾನೆ, ಮಜಾ ಟಾಕೀಸು ನಗಿಸುತ್ತೆ ನಿಮ್ಮನ್ನ. ನಗುವನ್ನ ನಂಬಿಕೊಂಡು ಬಂದಂಥವ್ರಿಗೆ ಖಂಡಿತವಾಗ್ಲೂ ಯಶಸ್ಸು ಖಂಡಿತವಾಗ್ಲೂ ಇರುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಯಶಸ್ವಿಯಾಗಿ ಮಜಾ ಟಾಕೀಸು 200ನೇ ತನ್ನ ಎಪಿಸೋಡ್ ಅನ್ನು ಆಚರಿಸ್ಕೊಳ್ತಾ ಇರೋದೇ ಕಾರಣ ಅದಕ್ಕೆ. ಇವರ ಮೊದಲನೆಯ ಎಪಿಸೋಡ್ಗೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ರು. ಇವತ್ತಿಗೂ ಹೇಳ್ತೀನಿ, ಮಜಾ ಟಾಕೀಸಿಗೆ ನಾನು ಗೆಸ್ಟ್ ಅಲ್ಲ, ಅದರ ಒಂದು ಪಾರ್ಟ್ ನಾನು. ಯಾವತ್ತಿಗೂ ಕೂಡ ಅಬ್ಸಲ್ಯೂಟ್ಲಿ ಮಜಾ ಟಾಕೀಸಿನ ಒಂದು ಭಾಗವಾಗಿನೆ ನಾನು ಅದನ್ನ ನೋಡ್ತೀನಿ. ಈ ಯಶಸ್ಸು ಏನಿದೆಯಲ್ಲ, ಇದು ಒಬ್ಬರಿಗೆ ಮಾತ್ರ ಅಲ್ಲ, ಇಡೀ ತಂಡಕ್ಕೆ ಸೇರ್ಬೇಕಾದ್ದು. ಇವತ್ತು ಯಾವಾಗ್ಲೂ ಹೇಳ್ತಿರ್ತಾರೆ ಲಕ್ಕಿ ನಾನು ಅಂತ ಅನ್ನೋವಂಥದ್ದು. ಇದು ನಾನು ನನ್ನ ಮೊದಲನೇ ಎಪಿಸೋಡ್ಗೆ ಬಂದೆ ನಾನು ಲಕ್ಕಿ ಅಂತ ಅನ್ನೋವಂಥದ್ದು ಅಷ್ಟರ ಮಟ್ಟಿಗೆ ನಾನು ಅದನ್ನ ನಂಬುವಂಥವನಲ್ಲ. ಆದರೆ ನನ್ನನ್ನ ಮೊದಲನೆಯ ಅತಿಥಿಯಾಗಿ ಬಂದಂಥವನ್ನ ಇವತ್ತು 200ನೇ ಎಪಿಸೋಡ್ಗೆ ಇವತ್ತು ಇಲ್ಲಿ ಜಾಗ ಕೊಟ್ಟಿದ್ದಾರೆ ಗೊತ್ತಾ. ಈ ಒಂದು ಮನೋಭಾವ ಇವತ್ತು ಈ ತಂಡಕ್ಕೆ ಇರೋದೇ ಕಾರಣ ಇವತ್ತು 200ನೇ ಎಪಿಸೋಡ್ ಈ ತಂಡ ಇಲ್ಲಿ ತನಕ ತಲುಪಿರೋದಕ್ಕೆ ಸಾಧ್ಯ. ಇನ್ನೊಂದು ಹೇಳ್ತೀನಿ, ನನ್ನನ್ನ ಈ ಸಲ 2017 ಒಂದು ರೆಸೊಲ್ಯೂಷನ್ ಏನು ಅಂತಂದ್ರೆ, ಕರೆಕ್ಟ್ ಆಗಿ ಬೇಗ ತಿಂಡಿ ತಿನ್ಬಿಡೋಣ, ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅನ್ನೋಂಥದ್ದು ಒಂದಿತ್ತು. ಮೊದಲನೆಯ ಶನಿವಾರ ಭಾನುವಾರ ಬರುತ್ತೆ ಸರ್, ನಾನು ಕರೆಕ್ಟ್ ಆಗಿ 8 ಗಂಟೆಗೆ ಮನೆಗೆ ಬಂದೆ. ಮಜಾ ಟಾಕೀಸ್ ಓಡ್ತಾ ಇತ್ತು, ಬೇಗ ಓಡ್ತಿ, ಬೇಗ ಊಟ ಮಾಡೋಣ, ಬೇಗ ಊಟ ಮಾಡ್ಬಿಡೋಣ ಅಂತ ಕುತ್ಕೊಂಡೆ. ಮಜಾ ಟಾಕೀಸ್ ಮುಗಿಯೋ ತನಕ ನನಗೆ ಊಟ ಬರಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂತಂದ್ರೆ, ಇವತ್ತು ನಿಮ್ಮ ಈ ಒಂದು ಕಾರ್ಯಕ್ರಮ ಇವತ್ತು ಜನಗಳ ಮನಸ್ಸಿನಲ್ಲಿ ಅಷ್ಟು ಒಳಗಡೆ ಇರುವಂಥದ್ದು. ಇದಕ್ಕೆ ಇನ್ನೊಂದು ಹೇಳ್ತೀನಿ, ಇದಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಕ್ಯಾಪ್ಟನ್ ಇದು, ಇದಕ್ಕೆ ನಾನು ಅವ್ರನ್ನ ಶ್ಲಾಘಿಸಲೇಬೇಕು ಈ ವಿಚಾರಕ್ಕೆ. ಯಾಕಂತಂದರೆ ಭಾಳ ಏನೂ ಯಾವ ಥರದ್ದು ಏನೂ ಇದಿಲ್ಲದೆ ಅವ್ರಿಗೆಲ್ಲ ಇದ್ರೂ ಕೂಡ ಯಾವುದೇ ಸಪೋರ್ಟ್ ಇಲ್ಲದೇ ಬೆಳೆದಂಥ ಒಂದು ಪ್ರತಿಭೆ ಇದು. ಏನಕ್ಕೆ ಅಂತಂದರೆ, ಅವರಲ್ಲಿರೋವಂಥ ಒಂದು ನನಗೆ ಗೊತ್ತಿರೋಂಗೆ ಒಂದು 3 ಶಕ್ತಿ ಅವ್ರನ್ನ ಕಾಪಾಡ್ಕೊಂಡು ಬಂದಿದೆ ಅಂತ ಅನ್ನೋವಂಥದ್ದು. ಮೇಲಿಂದ ಕೆಳಗಡೆ ತನಕ ನನಗೆ ಗೊತ್ತಿರೋ ಹಾಗೆ ದೈಹಿಕವಾಗಿ ತುಂಬ ಶ್ರಮನ ಪಡೋವಂಥವ್ರೊಬ್ಬರು. ದೈಹಿಕದಲ್ಲಿ ಶ್ರಮನ ಅವ್ರು ಖಂಡಿತವಾಗ್ಲೂ ನೀವು ನೋಡೇ ನೋಡಿರ್ತೀರಿ. ಹೃದಯದಲ್ಲಿ ಅಪಾರವಾದಂಥ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ವಿದ್ಯೆ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮೇಲಾಗಿ ರಕ್ತದಲ್ಲಿ ಅವರ ತಂದೆಯವ್ರನ್ನ ಇಟ್ಕೊಂಡಿದ್ದಾರೆ. ಇದಿಷ್ಟು ಶಕ್ತಿ ಖಂಡಿತವಾಗ್ಲೂ ಇವತ್ತು ಮಜಾ ಟಾಕೀಸ್ನ ಇಲ್ಲಿ ತನಕ ತಗೊಂಬರ್ಲಿಕ್ಕೆ ಕಾರಣ ಅಂತ ಅನ್ನೋಂಥದ್ದು ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು ಸರ್, ಲವ್ಲಿ ವರ್ಡ್ಸ್. ಇವತ್ತು ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಈ ತರದ ಒಂದು ಕಾಮಿಡಿ ಶೋ ಕರ್ನಾಟಕದಲ್ಲಿ ಇದು ರೆಕಾರ್ಡ್ ಅಂತ ಅನ್ನೋವಂಥದ್ದು ನನಗೆ ಗೊತ್ತಿದೆ. ಇನ್ನು ಯಾವುದೇ ಹಂತಕ್ಕೆ ಹೋಗಿ ಯಾವುದೇ ರೆಕಾರ್ಡ್ಗಳನ್ನು ಮುರಿಯುವಂಥದ್ದು ಎಲ್ಲ ಅರ್ಹತೆಯೂ ಇವತ್ತು ಮಜಾ ಟಾಕೀಸ್ಗೆ ಇದ್ದೇ ಇದೆ. ಈ 200, 500 ಆಗಲಿ, 500, 1000 ಆಗಲಿ, 1000, 2000 ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಎಲ್ಲ ಕಾರ್ಯಕ್ರಮಕ್ಕೂ ನೀವು ನನ್ನ ಕರಿತಾನೆ ಇರಬೇಕು, ನಾನು ಬರ್ತಾನೆ ಇರ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
ಬೇಬಿ ಅಂದ್ರೆ ಯಾರಿಗೆ ಇಷ್ಟ ಹೇಳಿ? ಎಲ್ರಿಗೂ ಇಷ್ಟ. ಕೆಲವ್ರಿಗೆ ಈ ಬೇಬಿ ಅಂದ್ರೆ ಇಷ್ಟ, ಇನ್ ನಮ್ಮ ಗುಂಡುಮಾವಗೆ ಈ ಬೇಬಿ ಅಂದ್ರೆ ಇಷ್ಟ. ಆದ್ರೆ ನನಗೆ ನಿಮ್ಗೆ ಇವಾಗ ಬರ್ತಾ ಇರೋ ಬೇಬಿ ತುಂಬಾ ಇಷ್ಟ ಆಗ್ತಾರೆ. ಯಾರು ಗೊತ್ತಾ, ಅವ್ರ ಹಾಡಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೇಬಿ ಬೇಬಿ ಅಂತ ಹಾಡ್ಕೋತಾರೆ. ಈಗ ನಿಮ್ಮ ಮುಂದೆ ಬಂದು ಒಂದು ಮಗುವಿನ ತರ, ಒಂದು ಬ್ಯೂಟಿಫುಲ್ ಆದ ಒಂದು ನವಿಲಿನ ತರ ನೃತ್ಯ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಜ್ವರದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಹರಿಪ್ರಿಯಾ. Fantastic. Thank you so much. Thank you. Wonderful performance. Pleasure being here. Firstly, congratulations. Thank you. Double century ge 200 episodes complete madidike. Thank you. And ellarigu namaskara. ಖುಷಿ ಆಗ್ತದೆ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ದು. ಅಂಡ್ ಇಟ್ಸ್ ಯುನೀಕ್, ಯು ನೋ, ಯೂಶುವಲ್ ಇಂಟರ್ವ್ಯೂಸ್ ಅಲ್ಲಿ ನಾವು ಹೋಗಿ ಕುತ್ಕೊಂಡಾಗ ಜನರಲಿ ನಾವು ಸೀರಿಯಸ್ ಆಗಿ ಟಾಪಿಕ್ಸ್ ತಗೋತಾರೆ, ಡಿಸ್ಕಸ್ ಮಾಡ್ತೀವಿ. ಬಟ್ ಹೂ ಎವರ್ ಕಮ್ಸ್ ಆನ್ ಯುವರ್ ಶೋ, ಅವ್ರನ್ನ ಕೂರಿಸಿ ಅವರ ಲೈಟರ್ ಸೈಡ್ ಆಫ್ ದೇರ್ ಅದನ್ನ ನೀವು ತೋರಿಸ್ತೀರಾ. ಸೊ ದಟ್ ಇಸ್ ದ ಸೂಪರ್ ಪಾಯಿಂಟ್ ಆಫ್ ಯುವರ್ ಶೋ. ಇನ್ ಫ್ಯಾಕ್ಟ್ ನಾವು ಮಜಾ ಟಾಕೀಸ್ ಒಂದು ಎಪಿಸೋಡ್ ಅಲ್ಲಿ ಹರಿಪ್ರಿಯಾ ಅವರು ನಮ್ಮ ಟೀಮಿನ ಜೊತೆ ಒಂದು ಆಕ್ಟ್ ಅಲ್ಲಿ ಬರಬೇಕು ಅಂತ ಕೇಳ್ಕೊಂಡಾಗ ಪಾಪ ಬಂದು ಅವರು ಅದನ್ನ ಪರ್ಫಾರ್ಮ್ ಮಾಡಿದ್ರು. ಸೊ ವಂಡರ್ಫುಲ್. ಅಂಡ್ ನಿಮಗೆ ಮಜಾ ಟಾಕೀಸ್ ಅಲ್ಲಿ ತುಂಬಾ ಇಷ್ಟ ಆಗುವಂತ ವಿಷಯ ಯಾವುದು? ಸ್ಪಾಂಟೇನಿಟಿ ಅಂಡ್ ನಿಮ್ಮ ಹ್ಯೂಮರ್. ಥ್ಯಾಂಕ್ ಯು. ಬಿಕಾಸ್ ಅದು ಸ್ಪಾಟ್ ಅಲ್ಲೇ ಹಂಗೆ, ಐ ಡೋಂಟ್ ನೋ, ಲೈಕ್ ಐವನ್ ಆಸ್ಟ್ ಯು ಒನ್ ದ ಶೋ ಹೆಂಗ್ ಬರುತ್ತೆ ನಿಮ್ಗೆ ಅಂದ್ರೆ ನೀವೇನೋ ಕಮೆಂಟ್ ಮಾಡಿದ್ರೆ ಐ ಡೋಂಟ್ ನೋ, ಬಟ್ ಯು ಆರ್ ಟೂ ಗುಡ್ ಸ್ಪಾಂಟೇನಿಯಸ್ ಆಗಿ ಜೋಕ್ಸ್ ಕ್ರ್ಯಾಕ್ ಮಾಡೋದ್ರಲ್ಲಿ, ಅದೆಲ್ಲಾನು ಆಸಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮಜಾ ಟಾಕೀಸ್ ಅಲ್ಲಿ ಒಂದ್ ಎಪಿಸೋಡ್ ಅಲ್ಲಿ ಆಕ್ಟ್ ಮಾಡಿದ್ರಿ, ಪರ್ಮನೆಂಟ್ ಆಗಿ ನಿಮ್ಗೆ ಒಂದು ಚಾನ್ಸ್ ಕೊಟ್ರೆ ಯಾವ ಕ್ಯಾರೆಕ್ಟರ್ ನೀವು ಮಾಡ್ತೀರಾ? ಸೃಜಾ ಆಗಿ ಬರ್ತೀನಿ. ಸೃಜಾ ರಿಪ್ಲೇಸ್ ಮಾಡ್ತೀನಿ. ಸೃಜಾ ಆಗಲ್ಲ. ಯಾಕೆ? ನೀವು ಮನೆ ಸದಸ್ಯ ಇರ್ತಾನೆ. ನನ್ ಬಿಟ್ಟು ಎಲ್ಲಾರು ದೇ ಆರ್ ಟೂ ಗುಡ್, ರಜನಿ ಅವರು ಅಂಡ್ ನಿಮ್ಮ ವೈಫ್. ಅಲ್ಲ, ನನ್ಗೆ ಒಂದ್ ಅರ್ಥ ಆಗದೆ ಇರೋದು, ನೀವು ಅದ ಹೆಂಗೆ ನನ್ನನ್ನು ರಿಪ್ಲೇಸ್ ಮಾಡಿ, ನನ್ನನ್ನು ಯಾಕೆ ರಿಪ್ಲೇಸ್ ಮಾಡ್ಬೇಕು ಅಂತ? ಬಿಕಾಸ್ ನಾನು ಒಂದ್ ಸ್ವಲ್ಪ ಮಾಡ್ತಾ ಮಾಡ್ತಾ ನಿಮ್ ತರ ಮಾತಾಡೋದು ಕಲಿಬಹುದೇನೋ ಅಂತ. ಓ ಹಂಗೆ. ಹಾ ಸರಿ, ಇವಾಗ ಲಾಸ್ಟ್ ಆಫರ್ ನಿಮ್ಗೆ, ಫೈನಲ್ ಫೈನಲ್ ಆಫರ್, ಯಾರ ಕ್ಯಾರೆಕ್ಟರ್ನ ರಿಪ್ಲೇಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಮಜಾ ಟಾಕೀಸ್ ಅಲ್ಲಿ? ಇಸ್ ಎ ಟಫ್ ಕ್ವೆಶನ್ ಆಕ್ಚುಲಿ. ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ನಾನು ಮನೆಯಲ್ಲಿ ಸ್ಪೆಷಲಿ ಕುತ್ಕೊಂಡು ನೋಡ್ಬೇಕಿದ್ರೆ ಒಂದೊಂದು ಕ್ಯಾರೆಕ್ಟರ್ ಎಂಟರ್ ಆದ ತಕ್ಷಣ ಅಲ್ಲಿ ಬಿ ಲೈಕ್ ವಾವ್ ವಾವ್, ಓಕೆ ಇವ್ರು ಬಂದ್ರೆ ಓಕೆ ಇನ್ನೂ ಫನ್ ಇರುತ್ತೆ ಅಂತ ಅನಿಸ್ತಿರುತ್ತೆ. ಒಬ್ಬರ ಹೆಸರು ಹೇಳ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಹಣೆ. ಒಂದೇ ಹೆಸರು. ನಿಮ್ಮ ಮನೆ ಓನರ್ ಆಗ್ತೀನಿ. ಇವ್ರಿಗೆ ಯಾಕೆ ಈ ತರ ಒಂದು ಆಸೆ ಶುರು ಆಗಿದೆ ಗೊತ್ತಿಲ್ಲ. ಹೆಂಗಸರು ಹೆಣ್ಣು ಹೆಣ್ಣಿನ ಕ್ಯಾರೆಕ್ಟರ್ ನ ರಿಪ್ಲೇಸ್ ಮಾಡೋದು? ಯು ಡಿಡ್ ಸೇ ದಟ್ ಸ್ಪೆಸಿಫಿಕ್ಲಿ. ಆ ಹೆಣ್ಣಿನ ಕ್ಯಾರೆಕ್ಟರ್ ನ ರಿಪ್ಲೇಸ್ ಮಾಡೋದಾದ್ರೆ ಆಫ್ ಕೋರ್ಸ್ ನಿಮ್ಮ ವೈಫ್ ಕ್ಯಾರೆಕ್ಟರ್. ಓಕೆ 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 ಫಿಕ್ಸ್. ಐ ನೋ. ಓಕೆ ಓಕೆ ಓಕೆ. ಈ ಆನ್ಸರ್ ಗೋಸ್ಕರನೇ ಯು ಆರ್ ವೇಟಿಂಗ್. ಐ ನೋ. ಇಲ್ಲಿ ಅದು ನೋಡಿ, ದೇವರು ಎಲ್ಲದಕ್ಕೂ ಒಂದು ಕಾರಣ ಇಟ್ಟಿರ್ತಾನೆ. ನಾನು ನೀವು ಮಾತಾಡ್ಕೊಳ್ಳಿಲ್ಲ ಅಥವಾ ಏನು ಒಂದು ಪ್ಲಾನ್ ಮಾಡ್ಲಿಲ್ಲ, ಇವತ್ತು ಈ ಪ್ರಶ್ನೆ ಕೇಳಿದೆ, ನೀವು ನನ್ನ ಹೆಂಡತಿ ಕ್ಯಾರೆಕ್ಟರ್ ನ ರಿಪ್ಲೇಸ್ ಮಾಡ್ಬೇಕು ಅಂತ ಬಂದಿದ್ದೀರಾ. ಆಲ್ಮೋಸ್ಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದೀವಿ. ಸೊ ಎಲ್ಲ ಏನಂತೀರಪ್ಪ? ಓಕೆನಾ? ಮತ್ತೆ ರಾಣಿ ಮನೆ ಹೋಗಮ್ಮ, ನೀನು ನೋಡೋಣ ನೆಕ್ಸ್ಟ್ ಯಾವಾಗ್ಲೂ ಆದ್ರು. ಹಾ ಓಕೆ, ಥ್ಯಾಂಕ್ ಯು ರಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೊಸ ರಾಣಿ ನೋಡಿ, ಹೊಸ ರಾಣಿ ಫೋಟೋ ತೆಗೀರಿ ಇಬ್ರು ಎಲ್ಲ. Thank you and again congratulations. Thank you. Thank you so much. ನನಗೆ ಇವಾಗ ಒಂದು ಆಸೆ ಆಗಿದೆ. ಏನು? ಅಟ್ ಲೀಸ್ಟ್ ಹೊಸ ರಾಣಿಗಾದ್ರೂ ಮಗು ಆಗುತ್ತ ನೋಡೋಣ. Thank you. Thank you Ripriya. Thank you so much. Wonderful having you. Thank you. ಹಾಗೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸೋಮಣ್ಣ ಅವರು ಹಾಗೂ ಉಮೇಶ್ ಶೆಟ್ಟಿ ಅವರು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಸರ್ ಬನ್ನಿ ಸರ್.
ನಿನ್ ನೋಡಿದ್ರೆ ನೋಡದಂಗಾಗತ್ತೆ ಅನ್ಕೊಂಡ ಹಾವ ಹಾವ ಹಾವ. ಎಲ್ರು ಮಡಿಕಳಿ, ನಂದೊಂದು ನಮಸ್ಕಾರವ ನಮಸ್ಕಾರವ ನಮಸ್ಕಾರವ. ಬಾ 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 ಕವಿ ಪುಂಗ ಅವರು. ಹಾ, ಯಾಕೆ ಯಾಕೆ ಮೋಸ ಮಾಡಿದೆ ನಂಗೆ ಅದನ್ನ ಹೇಳು. ಏ ಅದು ಮುದೇಶ ಸಾರಿ ಕಣ, ಅದು ನಾನು ಬೇಕು ಅಂತ ಮೋಸ ಮಾಡಿದಲ್ ಕಣ. ಹಾಳಾದ್ದು ಈ ಟೆಕ್ನಾಲಜಿ ಟಚ್ ಸ್ಕ್ರೀನ್, ಅದರಿಂದ ಪ್ರಾಬ್ಲಮ್ ಆಗಿದ್ದು. ಈಗ ಹನಿಗೆ ಕಳಿಸ್ಬೇಕಾಗಿದ್ ಮೆಸೇಜ್ ನ ಮಿಸ್ಟೇಕ್ ಆಗಿ ಕಬ್ಬಿನ ಗದ್ದೆ ಶಾಂತಿ ಕಳಿಸ್ಬಿಟ್ಟೆ. ಕಬ್ಬಿನ ಗದ್ದೆ ಶಾಂತಿಗೆ ಮೆಸೇಜ್ ಬೇರೆ ಮಾಡ್ತೀಯ ನೀನು? ಅಂದ್ರೆ ಈ ವಿಷಯ ನೀನು ಗೊತ್ತಿರ್ಲಿಲ್ಲ? ಕನ್ಸು ಅಂತ ಮರ್ತೋಗ್ಬಿಡು. ನನ್ಸಲ್ಲಿ ಮೆಸೇಜ್ ಮಾಡಿದ್ಯಾ, ಕನಸಾಗಿದ್ರೆ ಮಸಾಜೆ ಮಾಡ್ಬಿಡ್ತಿದ್ದೆ ನೀನು. ಬೇಡ ಕಣಪ್ಪ, ಕನಸಿಗೆ ಲಿಮಿಟ್ ಇರಕ್ಕಿಲ್ಲ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ತೀಯ ನೀನು. ನನ್ತಾದ್ರೆ ಅಟ್ಲೀಸ್ಟ್ ಜನ ನೋಡ್ತಾರೇನೋ, ಭಯಕ್ಕಾದ್ರೂ ಸುಮ್ನೆ ಇರ್ತೀಯ. ಬೇಡ ಕಣಪ್ಪನೇನು. ಸರಿ ನಿನ್ನಿಷ್ಟ, ಈಗ ನಾನು ನಿನ್ಗೆ ಏನ್ ಮೋಸ ಮಾಡಿದೆ ಅದನ್ನ ಹೇಳು ಫಸ್ಟ್. ಓ, ಮಜಾ ಟಾಕಿ ಸಿನಿಮಾಗೆ ಹಾಡು ಬರೆಯಕ್ಕೆ ಬೇರೆ ಯಾರ್ಯಾರಿಗೂ ಹೇಳಿದ್ಯಂತ? ನಾವೇ ನಿನ್ ಪಾಲಕ್ ಸತ್ತೋಗಿದ್ವು. ಇಂತ ಟೆಂಟ್ ನಾ ಪಕ್ಕದಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಹೇಳಿದೀಯಲ್ಲ. ಟೆಂಟ? ಏನ್ ಟೆಂಟ್? ಅದೇ ಬಾವೋ, ಪ್ರತಿಭೆ, ಪ್ರತಿಭೆಗೆ ಟೆಂಟ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಏಯ್ ಕುಕ್ಕು, ಅದು ಟೆಂಟ್ ಅಲ್ಲ, ಟ್ಯಾಲೆಂಟ್. ಎರಡರಲ್ಲೂ ಒಂದು ಅಂಟ ಐತಲ್ಲ ಬಿಟ್ಟಾಕಪ್ಪ ನೀನು. ಸರಿ ಅಲ್ಲ ಬಾವ, ಒಂದೇ ಒಂದು ಮಾತು, ನನ್ನ ಕೈ ಹಿಡ್ಕೊಂಡು ಉದೇಶ, ಇದನ್ನ ಕೈಯಲ್ಲ ನನ್ನ ಕಾಲು ಕಡೆ ಅನ್ಕೋ. ನನ್ನ ಹತ್ರ ಅದು 1,00,000 ರೂಪಾಯಿ, ಇದನ್ನ ತಗೊಂಡು ಹಾಡು ಬರ್ಕೊಡು ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಅಂತ. ನಾನು ನಿನ್ನ ಕೈ ಹಿಡ್ಕೊಂಡು ಹಾಡು ಬರ್ಕೊಡು ಅಂತ ಕೇಳ್ಕೋಬೇಕಾಗಿತ್ತ? ಆಯ್ತಪ್ಪ ಆಯ್ತು, ಕೈ ಹಿಡ್ಕೋಬೇಡ. ಹಂಗೆ 50,000 ರೂಪಾಯಿ ಕೊಡೋ, ಬರ್ಕೊಡ್ಬಿಡ್ತೀನಿ. ಉದೇಶ, ನೀನು ಫ್ರೀ ಆಗಿ ಬರ್ಕೊಟ್ರು ನನಗೆ ಆ ಹಾಡು ಬೇಡ, ಮೊದ್ಲು ಜಾಗ ಖಾಲಿ ಮಾಡು. ಬಾವ್, ಹಂಗೆಲ್ಲ ಚಡ್ಡಿ ತುಂಡ್ ಮಾಡ್ದಂಗೆ ಬೇಡ ಅನ್ಬೇಡ ಬಾವ್ ನೀನು. ಹಲೋ, ಚಡ್ಡಿ ತುಂಡ್ ಮಾಡೋದಲ್ಲ ಕಣ, ಕಡ್ಡಿ ತುಂಡ್ ಮಾಡೋದು. ಆಯ್ತು, ಕಡ್ಡಿ ತುಂಡ್ ಮಾಡ್ದಂಗೆ ಮಾತಾಡ್ಬೇಡ ಬಾವ. 25,000 ರೂಪಾಯಿ ಕೊಟ್ಬಿಡು, ಬರ್ಕೊಟ್ಬಿಡ್ತೀನಿ. ನೀನೇ ನನಗೆ ವಾಪಸ್ ದುಡ್ಡು ಕೊಡ್ತೀನಿ ಅಂದ್ರು ನಿನ್ನ ಹಾಡುಗಳು ನನಗೆ ಬೇಡ. ಬೇಡ ಬೇಡ ಅಂತಿದ್ದಂಗೆ ನನ್ಗೊಂದು ಕವನ ಹೊಳೆತು. ನಂದಲ್ಲಿ ಮಸಾಲ ದೋಸೆ ಅಲ್ಲ, ನಂದಲ್ಲಿ ಇಡ್ಲಿ ಅಂತ. ಅದು ನಂಗೆ ಇಡ್ಲಿ ಇಷ್ಟ ಇಲ್ಲಪ್ಪ, ಅದಕ್ಕೆ ಮಸಾಲ ದೋಸೆ ಅಂತ. ನಿನ್ ಕಾಲಿಗೆ ಬೀಳ್ತೀನಿ ಬಾವ. ಕೊನೆ ಪಕ್ಷ ನಾನು ಏನ್ ಬರ್ದಿದ್ದಾರು ಕೇಳು ಬಾವ. ಇಲ್ಲ ಅಂದ್ರೆ ನಾನು ಅಷ್ಟೊತ್ತಿಂದ ಪಟ್ಟು ಶ್ರಮ ಎಲ್ಲ ಎಷ್ಟ್ ಆಗ್ಬಿಡ್ತದೆ ಎಷ್ಟು ಕೇಳು ಬಾವ. ಸರಿ ಆಯ್ತು, ಅದೇನ್ ಬರ್ದಿದ್ಯಾ ಹೇಳು. ಮೊದಲು ಮಜಾ ಟಾಕೀಸ್ 200ಗೆ ಎಷ್ಟೊಂದು ಜನ ಸೇರೋರು. ಯಪ್ಪಾ, ಈ ಖುಷಿಗೆ ಒಂದ್ ಕವನ ಬರೆದ್ಬಿಟ್ಟಿನಿ ಕೇಳು ಬಾವ. 200ಗೆ ಮಜಾ ಟಾಕೀಸ್ 200ಗೆ ತಾವು ಕವನ. 200ಗೆ ನಂದೇ ಒಂದ್ ಕವನ ಬಿಡಿ. 200 200 200 ಎರಡರ ಮುಂದೆ ಎರಡು ಸೊನ್ನೆ ಹಾಕಿದ್ರೆ 200 200 200 200 ಎರಡು ಸೊನ್ನೆಯಿಂದ ಎರಡು ಹಾಕಿದ್ರು 200 200 200 200. ನಿನ್ನೆ ರಾತ್ರಿ ನಾನು ನಿನ್ ಜೇಬಿಂದ ಕದ್ದಿದ್ದು 200. ಈ ವಿಷಯ ಕೇಳಿ ನಿನ್ ಕಣ್ಣೆಲ್ಲ ಆಯ್ತಾ ಇದೆ, ಫುಲ್ ರೆಡ್ ಫುಲ್ ರೆಡ್ ಫುಲ್ ರೆಡ್. ಕಣ್ಣು ಕಣ್ಣು ಅಂತಿದ್ದ ಹಾಗೆ ನನಗೊಂದು ಕವನ ಹೊಳಿತು. ಹುಡುಗರುಗಳೇ ಬಿಡಿ. ಕಣ್ಣಲ್ಲೂ ನೀನೇನೆ, ಓಹೋ, ಕಣ್ಣಲ್ಲೂ ನೀ ನನ್ನಲ್ಲೂ ನೀನೇ ಕಾಣುವೆ, ಓಹೋ. ಓಹೋ, ಓಕೆ, ಮಧ್ಯದಲ್ಲೇನೇದು ಅದು ಕವಿತನ? ಮೂಗುಗೂ ಕವನಕ್ಕೂ ಸಂಬಂಧ ಇಲ್ಲ ಸರ್. ಎರಡು ದಿನದಿಂದ ಶೀತ ಆಗಿತ್ತು, ಸೋರ್ತ ಇತ್ತು, ಅದಕ್ಕೆ ಒಳಗೆ ಹೇಳ್ಕೊಂಡು. ಅಪ್ಪ, ಮೊದ್ಲದೇನೋ ಸಿನಿಮಾಗೆ ಮಜಾ 200 ಏನೋ ಹಾಡು ಬರ್ದಿದ್ದೀನಿ ಅಂದ್ರಲ್ಲ, ಅದನ್ನ ಹೇಳ್ರಪ್ಪ, ಅದನ್ನ ಹೇಳ್ಬಿಡು ಫಸ್ಟ್ ಹೋಗಿ. ಸರಿ ಕೇಳು ಬಾವಾ, ಕೇಳ್ಕೊ, ಸರಿಯಾಗಿ ಕೇಳ್ಕೊ. ನಾ ಮೆಚ್ಚಿದ ಹುಡುಗಿ ಹೆಸರು ಪಮ್ಮಿ. ಪಮ್ಮಿ? ನಾ ಮೆಚ್ಚಿದ ಹುಡುಗಿ ಹೆಸರು ಪಮ್ಮಿ. ಅವಳನ್ನು ಕರೆಯಿತು ನನ್ನ ಹೃದಯ ಕೆಮ್ಮಿ 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 ಕೆಮ್ಮಿ. ಅದನ್ನ ಕೇಳಿ ಆಚೆ ಬಂದಳು ಮಮ್ಮಿ, ಅದನ್ನ ಕೇಳಿ ಆಚೆ ಬಂದಳು ಅವರ ಮಮ್ಮಿ. ಅವ್ರ ಮಮ್ಮಿ ನೋಡಿ ನಾನಂದೆ, ನಿನ್ ಸಾಹಸ ಬೇಡ ಬಿಡಮ್ಮಿ, ನಿನ್ ಸಾಹಸ ಬೇಡ ಬಿಡಮ್ಮಿ. ಯಾಕೆಂದ್ರೆ ಮಮ್ಮಿ, ನಮ್ ರೆಮೋಗಿಂತ ಏನೇನು ಇಲ್ಲ, ಕಮ್ಮಿ ಕಮ್ಮಿ ಕಮ್ಮಿ. ಬಾ 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 ಬಾ, ಇದು ಸಿನಿಮಾಗೋಸ್ಕರ ಬರ್ದಿರೋ ಹಾಡು. ಬಾ ಬಾ ಬಾ, ಹೆಂಗದೆ ಹೆಂಗದೆ. ನಾನು ನಿನಗೋಸ್ಕರ ಒಂದು ಹಾಡು ಬರ್ದಿದ್ದೀನಿ, ಪ್ಲೀಸ್ ಪ್ಲೀಸ್ ಕೇಳಿಸ್. ಹೇಳ್ಬಾ ಹೇಳ್ಬಾ ಹೇಳ್ಬಾ.
ಲೋಡ್ ಡುಬಾಕ್ ನನ್ನ ಮಗನೇ ಡಮ್ಮಿ, ನಿನಗಿಂತ ವಾಸಿಕಣೋ ಮರುದಿಮ್ಮಿ, ನೀನು ಬರ್ದಿರೋದನ್ನ ಹಾಡು ಅಂದ್ರೆ ಅಟ್ಟಿಸ್ಕೊಂಬರ್ತಾಳೆ ನಿಮ್ಮಿ. ನಿಮ್ಮಿ ನಿಮ್ಮಿ ಯಾರು ಬಾಬು? ನಿಮ್ಮಿ ಯಾರು? ಈ ಗ್ರೌಂಡ್ ವಾಚ್ಮನ್ ಇಲ್ವಾ? ಅವ್ರ ಮಗಳ ಅಲ್ಲ, ಅವನ್ ಸಾಕಿರೋ ಹೆಣ್ಣಾಯಿ. ಈಗೊಂದು ಹಾಡು, ಇದನ್ನ ನಾನು ಮಜಾಕ್ 100ಗೆ ಹಾಕೋಬೇಕಂತ ಆಯ್ತು ಸರ್. ಅವನ್ ಇನ್ನು ಎಳೆ ಹುಡುಗ ಸರ್, ಸಾಹಿತ್ಯದಲ್ಲಿ ಹಿಡಿತ ಕಮ್ಮಿ. ತಾವು ಹಳೆ ಹುಡುಗನ? ಸರ್ ಅವನ್ ಹಾಡು ಬಿಟ್ಟಾಕಿ ಸರ್, ನಾನು ಸಿನಿಮಾಗೆ ಅಂದ್ರೆ ನಿಮ್ಮ ಮಜಾ ಸಿನಿಮಾಗೆ ಒಂದು ಅದ್ಭುತವಾದ ಹಾಡನ್ನ ಬರ್ತಿದ್ದೀನಿ, ಅದನ್ನ ಹೇಳಿ ಸರ್. ಬಿಡಿ ಸರ್ ಬಿಡಿ. ಮೂರೇ ಇದನ್ನ ಹೀರೋ ಕುಡಿದ್ಬಿಟ್ಟು ಹಾಡೋದು ಹಾಡು ಸರ್. ಕುಡಿದ್ಬಿಟ್ಟು ಹಾಡೋದು? ಹೌದು ಸರ್. ಮೂರೇ ಮೂರು ಪೆಗ್ಗಿಗೆ ತಲೆ ಗಿರ 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 ಎಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ, ಅಯ್ಯೋ ಡಾನ್ಸ್ ಮಾಡ್ತಾಳೆ, ಕಡಕ್ ಸ್ಮೈಲ್ ಕೊಡ್ತಾಳೆ. ಅಯ್ಯೋ ಯಾಕೆ ಹಂಗಳ್ತಾ ಇದ್ಯಾ? ಬೇರೆ ಸಾಹಿತ್ಯಗಳು ಈ ಹಾಡನ್ನ ಬರೆದ ಮೇಲೆ ಅದು ಫೇಮಸ್ ಆಗುತ್ತೆ, ಅದು ರಿಲೀಸ್ ಆದ್ಮೇಲೆ. ಆದ್ರೆ ನನ್ನ ಹಾಡು ಇನ್ನು ನನ್ನ ಮನಸ್ಸಲ್ಲಿದೆ ಸರ್, ಆಗ್ಲೇ ನಿಮ್ಮ ಬಾಯಿಂದ ಟ್ಯೂನ್ ಆಗಿ ಫೇಮಸ್ ಆಗ್ಬಿಟ್ಟಿದೆಯಲ್ಲ ಸರ್. ಇದಕ್ಕಿಂತ ಒಬ್ಬ ಕವಿಗೆ ಇನ್ನೇನು ಬೇಕು ಸರ್ ಭಾಗ್ಯ? ನಿಜವಾಗ್ಲೂ ಒಂದ್ ಸತ್ಯ ಹೇಳು ಹೇಳಿ ಸರ್, ನಿನ್ಗೆ ಇಲ್ಲಿವರೆಗೂ ಯಾವನು ಸೈಡ್ ಕರ್ಕೊಂಡೋಗ್ ವಾಂಚಿಲ್ವಾ? ಏನ್ ಸರ್ ಎಂತ ಮಾತಾಡ್ತಾ ಇದ್ದೀರಾ? ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಸರ್. ನಾಯಿ ಹೊಡೆದಂಗ್ ಹೊಡ್ಕೊಂಡು ಯಾಕೋ ಈ ತರ ಕಯಾಲಿ ನಿಮ್ಗೆ? ಅದು ಅಭ್ಯಾಸ ಆಗ್ಬಿಟ್ಟಿದೆ ಸರ್, ವದೆ ತಿಂದೆ ಹೋದ್ರೆ ನಿದ್ದೆನೆ ಬರಲ್ಲ ಸರ್. ಹಾಡು ಕವನ ಅಂದ್ರೆ ಹಾಗಲ್ಲ ಕಣ, ನಮ್ಮ ಮಜಾ ಟಾಕಿ ಸಿನಿಮಾಗೆ ಎಲ್ಲಿ ಎಲ್ಲಿ ನಮ್ಮ ಕವಿಗಳೆಲ್ಲಿ? ಕವಿಗಳೇ ದಯವಿಟ್ಟು ಬನ್ನಿ 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 ಬನ್ನಿ. ಕವಿರಾಜ್ ಅವರು, ಇವರು ನಮ್ಮ ಸಿನಿಮಾಗೆ ಹಾಡು ಬರಿಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಕವನ ಹಾಡು ಎಲ್ಲ ಹೆಂಗಿರ್ಬೇಕು ಅಂತ ಇವ್ರು ಹೇಳ್ತಾರೆ, ಕೇಳಿ ತಿಳ್ಕೊಳ್ಳಿ. ಕಂಗ್ರಾಚುಲೇಷನ್ಸ್, ಮಜಾ ಟಾಕೀಸ್ ಯಶಸ್ವಿಯಾಗಿ 200 ಎಪಿಸೋಡ್ಗಳನ್ನ ಪೂರೈಸ್ತಾ ಇದೆ. ಥ್ಯಾಂಕ್ ಯು. 200 ಇನ್ನೂ 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 100 ಆಗಿ 1000 ಆಗಲಿ ಅಂತ ಅರಿಸ್ತೀನಿ. ಥ್ಯಾಂಕ್ ಯು ಕವಿಗಳೇ, ಥ್ಯಾಂಕ್ ಯು ಕವಿಗಳೇ. ಕವಿಗಳೇ ನೋಡಿ, ಈ ಮಜಾ ಟಾಕೀಸ್ 200 ಈ ಒಂದು ಸಿನಿಮಾಗೆ ನೀವು ನಮಗೆ ಹಾಡುಗಳನ್ನ ಬರ್ಕೊಡ್ಬೇಕು ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವ್ರಗಳೇನೋ ಕವಿತೆಗಳು ಬರೀತಂತೆ. ಇವರು ಹಾಡು ಬರೀತಾರ? ಇಲ್ಲ, ಕಾಯಿ ತುರಿತಾರೆ. ಹೇಳದ್ನಪ್ಪ, ಅದಕ್ಕೆ ಯಾಕೆ ಹಂಗಾಡ್ತೀಯ ನೀನು? ಕವಿಗಳೇ, ಈ ಮಜಾ ಟಾಕಿ 200 ಆಯ್ತಾಯ್ತಲ್ಲಪ್ಪ, ಅದ್ರ ಬಗ್ಗೆ ಒಂದು ಹಾಡನ್ನ ಹಂಗೆ ಸ್ಪಾಟ್ ಡೆತ್ ಬರ್ರಿ ನೋಡಮ್ಮ. ಸ್ಪಾಟ್ ಡೆತ್ ಬರ್ಬೇಕಾ? ಸ್ಪಾಟ್ ಅಲ್ಲಿ ಬರ್ರಿ ನೋಡಮ್ಮ. ಓಕೆ, ಮಜಾ ಟಾಕಿಸ್ ಬಗ್ಗೆ ಕೊಡ್ರಿ, ಒಂದು ಪ್ಯಾಡ್ ಕೊಡ್ರಿ. ಪ್ಯಾಡ? ಪ್ಯಾಡ್ ನನಗೆ ಪ್ಯಾಡ್ ಅಂದ್ರೇನು ಅನ್ಕೊಂಡೆ. ಪ್ಯಾಡ್ ನ ಪ್ಯಾಡ್ಗಳ ಹತ್ರನೇ ಕೇಳ್ಬೇಕು. ತೋಳಿ ಸರ್, ಪೆನ್ನು ಇದೆ. ಹೇಳ್ಬೇಡ ಬಿಡಿ, ಹಂಗೆ ಹೇಳ್ಬಿಡ್ತೀನಿ. ಹಂಗೆ ಹೇಳ್ತೀರಾ ನಮಂಗೆ? ನಟರು ಕಲಾವಿದರು ಇರಬಹುದು 100, ನಟರು ಕಲಾವಿದರು ಇರಬಹುದು 100, ಯಾವತ್ತು ನೆನಪಿನಲ್ಲಿಯೋರು ಕೆಲವರು, ಶಂಕರ್ ನಾಗ್, ವಿಷ್ಣುವರ್ಧನ್, ರಾಜ್ಕುಮಾರ್. ಕ್ರಿಕೆಟ್ ಆಡೋರು ಇರಬಹುದು 100, ಯಾವತ್ತು ನೆನಪಲ್ಲಿ ಉಳಿಯೋರು ಕೆಲವರು, ಕಪಿಲ್ ದೇವ್, ಗವಸ್ಕರ್, ತೆಂಡೂಲ್ಕರ್. ಸಂಗೀತಗಾರರು ಇರಬಹುದು 100, ಯಾವತ್ತು ನೆನಪಲ್ಲಿ ಉಳಿಯೋದು ಕೆಲವರು, ಭೀಮಸೇನ್ ಜೋಶಿ, ಎಂ ಎಸ್ ಸುಬ್ಬಲಕ್ಷ್ಮಿ, ಮಲ್ಲಿಕಾರ್ಜುನ ಮನ್ಸೂರು. ಟಿವಿಲಿ ಕಾರ್ಯಕ್ರಮಗಳು ಬರಬಹುದು 100, ಟಿವಿಲಿ ಕಾರ್ಯಕ್ರಮಗಳು ಬರಬಹುದು 100, ಯಾವತ್ತು ನೆನಪಿನ ಉಳಿಯೋದು ಮಜಾ ಟಾಕೀಸ್ ಗುರು. ಈಗಾಗಲೇ ಆಗಿದೆ ಎಪಿಸೋಡ್ 200, ಈಗಾಗಲೇ ಆಗಿದೆ ಎಪಿಸೋಡ್ 200, ಇನ್ನೂ 100, ಇನ್ನೂ 100, ಇನ್ನೂ 100, ಇನ್ನೂ 100 ಆಗಿ ಆಗ್ಲಿ 1000. ಸೂಪರ್ ಸೂಪರ್. ಇನ್ನೂ ಇದೆ, ಇನ್ನೂ ಇದೆ, ಹೇಳಿ ಹೇಳಿ ಹೇಳಿ. ಮಜಾ ಟಾಕೀಸ್ ಸಾರ್ಥಿ ಸೃಜಾ, ಗೆಳೆಯ ಸೃಜಾ, ನೀ ಚೆನ್ನಾಗಿರು, ನಿನ್ನ ತಂಡದ ಜೊತೆಗೆ ಇಡೀ ಕರ್ನಾಟಕನ ಹೀಗೇ ನಗಿಸ್ತಾ ಇರು. ಥ್ಯಾಂಕ್ ಯು ಕವಿಗಳೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸೂಪರ್ ಲೈ. ಓಕೆ, ರಮಣ ಅಂದ್ರೆ ಇದು ಕಣ, ಗೊತ್ತಾಯ್ತಾ ಬಾಬಾ? ಇದು ನಾನು ಕೊಟ್ಟಿದ್ದು ಟಾನಿಕ್ ಬಹಳ ಈಸಿ ಆಗಿತ್ತು, ನಾನು ಟಫ್ ಆಗಿರೋ ಟಾನಿಕ್ ಕೊಡ್ತೀನಿ ಬ್ರೇಕ್ ಹೇಳು. ನೀನೇನ್ ಡಾಕ್ಟ್ರಾ, ಇವ್ರೇನ್ ಪೇಷಂಟ್, ನೀನೇನ್ ಟಾನಿಕ್ ಕೊಡ್ಬೇಕು? ಬಾಬಾ ಅದಲ್ಲಪ್ಪ, ಈ ಇಸಿಕೆ ಇಂಗ್ಲಿಷ್ ನಲ್ಲಿ ಟಾನಿಕ್ ಅಂತಾರೆ. ಟಾಪಿಕ್ ಕಣೋ, ಟಾನಿಕ್ ಅಲ್ಲ. ಎರಡರಲ್ಲೂ ಇಕ್ಕಾಯ್ತಲ್ಲ ಪುಟ್ಟಪ್ಪ. ಕೊಡು, ಅದೇನ್ ಟಾಪಿಕ್ ಕೊಡ್ತೀವಿ ಕೊಡು ಸಾ.
ನೋಡ್ಕೊಳ್ಳಿ ಸರ್, ಈಗ ನನ್ನು ನಮ್ಮ ಗುರುಗಳನ್ನ ಇಟ್ಕೊಂಡು ಹಂಗೆ ಒಂದ್ ಸಾಂಗ್ ಬಿಸಾಕಿ ಸರ್ ನೋಡಮ್ಮ. ಬಿಸಾಕಿ ನೀವು ಕವಿ ಪುಂಗವ್ರ ಮತ್ತೆ ಕೋಗ್ಲೇನು ಕೂಗುತ್ತೆ ಕಾಗೇನು ಕೂಗುತ್ತೆ, ಕೋಗ್ಲೇನು ಕೂಗುತ್ತೆ ಕಾಗೇನು ಕೂಗುತ್ತೆ, ಕೋಗಿಲೆ ಕೂಗಿದ್ರೆ ಇಂಪಾಗಿರುತ್ತೆ, ಕಾಗೆ ಕೂಗಿದ್ರೆ ಕಿರಿಕಿರಿ ಅನ್ಸುತ್ತೆ, ಹುಲಿನೂ ಕೂಗುತ್ತೆ ನಾಯಿನೂ ಕೂಗುತ್ತೆ, ಹುಲಿನೂ ಕೂಗುತ್ತೆ ನಾಯಿನೂ ಕೂಗುತ್ತೆ, ಹುಲಿ ಕೂಗಿದ್ರೆ ಗರ್ಜನೆ ಅಂತಾರೆ, ನಾಯಿ ಕೂಗಿದ್ರೆ ಬೊಗಳೋದು ಅಂತಾರೆ, ಕುದುರೆನೂ ಓಡುತ್ತೆ ಕತ್ತೆನೂ ಓಡುತ್ತೆ, ಕುದುರೆನೂ ಓಡುತ್ತೆ ಕತ್ತೆನೂ ಓಡುತ್ತೆ, ಕುದುರೆ ಓಡಿದ್ರೆ ವೇಗ ಇರುತ್ತೆ, ಕತ್ತೆ ಓಡಿದ್ರೆ ಕೆಟ್ಟದಾಗಿರುತ್ತೆ. ಕವಿಗಳು ಬರೀತಾರೆ, ಕವಿ ಪುಂಗವರು ಬರೀತಾರೆ, ಕವಿಗಳು ಬರೀತಾರೆ, ಕವಿ ಪುಂಗವರು ಬರೀತಾರೆ. ಕವಿಗಳು ಬರೆದ್ರೆ ವಾವಾ ಅನ್ನಂಗಿರುತ್ತೆ, ಕವಿ ಪುಂಗವರು ಬರೆದ್ರೆ ವ್ಯಾವಾ ಅನ್ನಂಗಿರುತ್ತೆ. ಸಾಕಾ, ಇನ್ನು ಬೇಕಾ? ಬರೋದು ಸುಮಾರಾಗಿ, ಬಟ್ ಏನು ಅರ್ಥ ಆಗಿಲ್ಲ ಅಷ್ಟೇ. ಏನ್ ಮಕ ನೋಡ್ತಾ ಇದೀಯ, ನೀನೊಂದು ಟಾಪಿಕ್ ಕೊಡಲೇ ಏ ಗೊತ್ತು ಕೊಡಲ್ಲ ಕಂಡಿದೀನಿ ಅಂತದ್ದು ಎಡ್ಲೈನ್ ಬರೀ ಯೋಗ್ಯತೆ ಎಲ್ಲ ಗುರು ಅಂತೆ ಗುರು ಗಡ್ಡ ಬೇರೆ ಕೂಡ. ಯಾಕೋ ಇಂಡೋರ್ ಶೂಟಿಂಗ್ ಅಲ್ಲಿ ಸಿಗ್ತಾ ಇದ್ದಿದ್ ಮರ್ಯಾದೆ ಔಟ್ಡೋರ್ ಶೂಟಿಂಗ್ ಅಲ್ಲಿ ಸಿಗ್ತಾ ಇಲ್ಲ, ಇರ್ಲಿ ಬಿಡಿ. ನಾನ್ ಕೊಡ್ತೀನಿ ನೋಡ ಈಗ, ನಮ್ಮ ಅಕ್ಕ ವರಲಕ್ಷ್ಮಿ ಬಗ್ಗೆ ಒಂದ್ ಹಂಗೆ ಬುಡಿ ಸರ್ ನೋಡಮ್ಮ. ಎಲ್ಲೆಲ್ಲ ಬುಟ್ಟಂಗಲ್ಲ, ಈಗ ಬಿಡ್ಬೇಕು ವರಲಕ್ಷ್ಮಿ ಬಗ್ಗೆ. ಪರವಾಗಿಲ್ಲ ಪರವಾಗಿಲ್ಲ, ಮಜಾಟಾಕಿಸ್ಗೆ ಹಾಗೆ ಹೋಯ್ತು ಇನ್ನೂರು ವಾರ, ಮಜಾಟಾಕಿಸ್ಗೆ ಹಾಗೆ ಹೋಯ್ತು ಇನ್ನೂರು ವಾರ, ಆದ್ರೂ ನಮ್ಮ ವರಲಕ್ಷ್ಮಿಗೆ ಸಿಕ್ಕಿಲ್ಲ ಒಬ್ಬನೇ ಒಬ್ಬ ವರ. ಮಜಾಟಾಕಿಸ್ಗೆ ಆಗೋಯ್ತು ಇನ್ನೂರು ವಾರ, ಆದ್ರೂ ನಮ್ಮ ವರಲಕ್ಷ್ಮಿಗೆ ಸಿಕ್ಕಿಲ್ಲ ಒಬ್ಬನೇ ಒಬ್ಬ ವರ. ಪ್ರಪಂಚದಲ್ಲಿ ಹುಡುಗರಿಗೆ ಏನಿಲ್ಲ ಬರ, ಆದ್ರೂ ನಮ್ಮ ವರಲಕ್ಷ್ಮಿಗೆ ಸಿಕ್ಕಿಲ್ಲ ಒಬ್ಬನೇ ಒಬ್ಬ ವರ. ಯಾವುದೇ ಹುಡುಗರು ಕಂಡ್ರು ಕೆರ್ಕೋತಾರೆ ಹಾರ್ಟ್ನ ಪರ ಪರ, ಯಾವುದೇ ಹುಡುಗರು ಕಂಡ್ರು ಕೆರ್ಕೋತಾರೆ ಹಾರ್ಟ್ನ ಪರ ಪರ, ಆದ್ರೂ ನಮ್ಮ ವರಲಕ್ಷ್ಮಿಗೆ ಸಿಕ್ಕಿಲ್ಲ ಒಬ್ಬನೇ ಒಬ್ಬ ವರ. ಯಾರಾದ್ರೂ ದೊಡ್ಡ ಮನ್ಸ್ ಮಾಡ್ತೀರಾ, ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ಥರ್ಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ನಮ್ಮ ವರಲಕ್ಷ್ಮಿನ ಕಟ್ಕೋತೀರಾ? ಇದಕ್ಕೆ ನನ್ನದೊಂದು ಲೈನ್ ಸೇರಿಸಲ, ವರಲಕ್ಷ್ಮಿನ ನೋಡಿದ್ರೆ ನೋಡಕ್ ಬಂದವ್ರಿಗೆ ಬರುತ್ತೆ ಜ್ವರ ಜ್ವರ ಜ್ವರ. ನೋಡಿ ಈ ನಮ್ಮ ಕವಿಗಳಿಗೆ ತಾವು ನೂರು ವಿಷಯ ಕೊಟ್ಟರು, ಅವರು ಕವಿತೆಗಳನ್ನ ಹೇಳ್ತಾ ಇರ್ತಾರೆ. ನಿಜವಾದ ಕವಿ ಪುಂಗವ ಅಂದ್ರೆ ಇವ್ರ ಕಣ, ಮತ್ತೆ ನಾವು ನೀವು ಬರೀ ಪುಂಗವರು. ನಮ್ಗೆ ಇನ್ನೂ ಬೇಜಾನ್ ಕೆಲಸ ಇದೆ, ತುಂಬಾ ಮಾತಾಡೋದಿದೆ, ತಾವು ಜಾಗ ಖಾಲಿ ಮಾಡಿ. ಇಷ್ಟು ದೊಡ್ಡ ಪ್ರೋಗ್ರಾಮು, ಸಾವಿರಾರು ಜನ ಸೇರ್ಬಿಟ್ಟವ್ರೆ, ಮಜಾ ಟಾಕೀಸ್ ಇನ್ನೂರಾಯ್ತು, ಸುಮ್ನೆ ಹೋಗಿ ಅಂದ್ರೆ ಹೆಂಗ ಹೋಗ್ಬಿಡ್ತಾರೆ ಅಣ್ಣ? ಎಕ್ಸಿಟ್ ಒಂದ್ ಕದರ್ ಬೇಡ, ಕದರ್ ಬ್ಲಡ್ ಬರಂಗೆ ಬ್ಲೂಟೂತ್ ಅಲ್ಲಿ ಬೈದವ್ರೆ, ಬರ ಹೋಗಣ ಬರ. ಮತ್ತೆ ಬರಲ್ಲ, ದಯವಿಟ್ಟು ಬಂದ್ರು ನಾನೇ ಹೊಡೆದೋಡಿಸ್ತೀನಿ. ಕವಿಗಳೇ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು, ಧನ್ಯವಾದಗಳು. ನಮ್ಮ ಮಜಾ ಟಾಕೀಸಿನ ಟ್ರೈಲರ್ ರಿಲೀಸ್ ಆಗುತ್ತೆ, ತುಂಬಾ ತುಂಬಾ ವಿಭಿನ್ನವಾಗಿದೆ, ಸಿನಿಮಾ ಮಾಡ್ತಾ ಇದೀವಿ, ಆ ಸಿನಿಮಾ ಟ್ರೈಲರ್ನ ನೀವು ನೋಡ್ಕೊಂಡು ಹೋಗ್ಬೇಕು ದಯವಿಟ್ಟು. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಕವಿಗಳೇ, ಥ್ಯಾಂಕ್ ಯು ಒನ್ಸ್ ಅಗೇನ್. ಕೋಬ್ರಾ ಕೋಬ್ರಾ ಸರಿ ನೋಡಿ, ನಾನು ಎಲ್ಲರ ಹತ್ರ ಅಭಿಪ್ರಾಯ ಕೇಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಆದ್ರೆ ಆ ಕಾರ್ಯಕ್ರಮನ ಒಂದ್ ಅರ್ಧ ಗಂಟೆ ಪೋಸ್ಟ್ ಪೋನ್ ಮಾಡ್ತಾ ಇದೀನಿ. ಯಾಕೋಬ್ರಾ? ನಾನ್ ಬರ್ತಾ ಇದ್ದಂಗೆ ಪ್ರೋಗ್ರಾಮ್ ನೇ ಪೋಸ್ಟ್ ಪೋನ್ ಮಾಡ್ತಿದ್ಯಲ್ಲ. ಅದ್ ಮಾಮೂಲಿ ಅಲ್ವೇನಾ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬೆಕ್ಕಾಟ ಬಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತಾರೆ ಅಂತ ಕೆಲವರಿಗೆ ರೂಢಿ ಇರುತ್ತೆ, ಅದನ್ನೇ ಫಾಲೋ ಮಾಡ್ತಾ ಇದೀನಿ ಅಷ್ಟೇ. ಅಂದ್ರೆ ನಿನ್ ಪ್ರಕಾರ ನಾನು ಬೆಕ್ಕು? ಓಪನ್ ಗ್ರೌಂಡ್, ಇನ್ನೂರನೇ ಎಪಿಸೋಡ್, ಸಾವಿರಾರು ಜನ, ಟ್ರೈಲರ್ ರಿಲೀಸ್, ಇದ್ರ ಮಧ್ಯೆ ಒಂದು ಘನಘೋರವಾದ ಸತ್ಯ ಹೇಳ್ತೀನಿ ಕೇಳು. ಏನ್ ಚಡ್ಡಿ ಹಾಕಿಲ್ವಾ? ಅದ್ಯಾವ ಘನಘೋರವಾದ ಸತ್ಯ? ಅದೆಲ್ರಿಗೂ ಗೊತ್ತಿರೋದೆ ಮಾಮೂಲು, ನಾನು ಹಾಕದೆ ಸುಮ್ನೆ ಕೇಳಿಸ್ಕೊಳಪ್ಪ ನೀನು. ಆಡಿಯನ್ಸ್, ಇಲ್ಲಿ ಎಷ್ಟು ಜನಕ್ಕೆ ಹುಲಿ ಅಂದ್ರೆ ಭಯ ಕೈ ಎತ್ತಿ ನೋಡ್ದ ಕೊಬ್ರಾ? ಇಡೀ ಗ್ರೌಂಡ್ ಕೈ ಎತ್ಬಿಡ್ತು, ನೀನ್ ಯಾಕಪ್ಪ ಕೈ ಎತ್ತಲಿಲ್ಲ? ಏ, ನನ್ ಬಗ್ಗೆ ನಾನೇ ಯಾಕೋ ಭಯ ಪಟ್ಕೊಳ್ಳಿ ಅಂದ್ರೆ ನೀನ್ ಹುಲಿನಾ? ನೀನು ಅದನ್ನ ಭಯಬಿಟ್ಬಿಡ ಹೇಳ್ಬೇಕ, ತಮ್ಮನ್ನ ಇಟ್ಕೊಳಪ್ಪ ನೀನು. 1999 ನಾನೊಂದ್ಸಲ ನಾಗರೊಳೆ ಕಾಡ್ಗೆ ಹೋದಾಗ ಅಲ್ಲೊಂದು ಹೆಣ್ಣು ಹುಲಿ ಇತ್ತು. ಅದು ಹುಲಿ ಹೆಣ್ಣುಲಿನ ಗಂಡುಲಿನ ನಿನ್ಗೆ ಹೆಂಗ್ ಗೊತ್ತು? ಏನದು
ಪೊದೆ ಒಳಗಿತ್ತು, ಬಗ್ಗ ನೋಡಿದೆ ಸೆಲ್ಫಿ ತಗೋತಿತ್ತು. ಹುಲಿ ಸೆಲ್ಫಿ ತಗೋತಾ ಇತ್ತು. ಸೆಲ್ಫಿ ತಗೊಂಡ್ಮೇಲೆ ಎಣ್ಣೆ ತಾನೇ ಅದು, ಅಲ್ಲೊಂದು ಹೆಣ್ಣು ಹುಲಿ ಸರಿ, ಅದು ನನ್ನ ಗುಂಪಿನ ಮೇಲೆ ಅಟ್ಯಾಕ್ ಮಾಡ್ತು. ನಾನು ಹಿಂದೆ ಇದ್ದವನು ಮುಂದೆ ಹೋಗಿ ಹುಲಿಗೆ ಒಂದು ಲುಕ್ ಕೊಟ್ಟೆ. ನನ್ನ ಮುಖ ನೋಡ್ತಿದ್ದಂಗೆ ಹುಲಿ ಓಡ್ತು 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 10 ಕಿಲೋಮೀಟರ್ ಅವಾಗ ಆಮೇಲೆ ತಿರುಗಿ ನೋಡ್ತು. ಅಂತದ್ರಲ್ಲಿ ನನ್ನನ್ನ ಬೆಕ್ಕು ಅಂತೀಯ, ಗೊತ್ತಾಯ್ತಾ ನನ್ನ ಪರಾಕ್ರಮ? ಓನೇ ನೋಡ್ಕೋಬ್ರ ಓ ಅಂತಿಲ್ವಾ? ಓ ಅಂದ್ರೆ ಏನೇಳು? ಏನೋ ಆಚೆಗೋಗುವಂತ ಮುಂದಿರಪ್ಪ ನೀನು. ನೋಕುರಿ ನೋಡ, ಹುಲಿ ಕ್ರೂರ ಪ್ರಾಣಿ ಕಣ, ಅದೇ ನಿನ್ನ ಮುಖ ನೋಡಿ ಎದ್ರಕೊಂಡು ಓಡೋಗಿದೆ ಅಂದ್ರೆ ನಿನ್ನ ಮುಖ ಎಷ್ಟು ಖರಾಬ್ ಆಗಿರ್ಬೇಕು. ನಿನ್ನ ಮುಖ ನೋಡ್ಕೊಂಡು ಇಷ್ಟು ದಿನ ನಾನ್ ಸಹಿಸ್ಕೊಂಡಿದ್ದೀನಲ್ಲ, ನಮ್ ಪರಿಸ್ಥಿತಿ ಹೆಂಗಿರ್ಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು. ಏನಂತೀರ ಆಡಿಯನ್ಸ್? ನೋಡ್ದಾ ನೀವು ಅಂದ್ರು ಓ ಅಂದ್ರೆ ಏನೇಳು? ಏನು ಆಚೆ ಹೋಗುವಂತ ಇದುವೇ ಹೋಗ್ತೀನಿ, ಆದ್ರೆ ಹಿಂದ್ಗಡೆಗಲ್ಲ ಮುಂದ್ಗಡೆಗೆ. ನಮ್ಮ ಸಿನಿಮಾ ಹೆಂಗಿರ್ಬೇಕು ಏನು ಅಂತ ಆಡಿಯನ್ಸ್ ಹತ್ರನೇ ಕೇಳ್ತೀನಿ. ಮುಂದಕ್ಕೆ ಹೋಗ್ತೀನಿ ಅನ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಇದೆಯಲ್ಲ ನೀನು. ಒಂದ್ ನಿಮಿಷ ಇರಪ್ಪ ಬರ್ತೀನಿ, ಎಲ್ಲ ಹೇಳಕ್ಕಾಗಲ್ಲ ನಿನ್ಗೆ. ಏನದು ಏನದು? ಅಭಿಮಾನಿಗಳ ಹತ್ರ ಹೋಗ್ತಾ ಇದ್ದೀನಿ, ಬರೀ ಕೈಲಿ ಹೋಗಕ್ಕಾಗುತ್ತಾ? ಗಿಫ್ಟ್ ಗಿಫ್ಟ್ ಅಮ್ಮ, ನೀನು ಹೋಗಿದ್ ಬರೋಣ. ಸರಿ ನಡಿ 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 ನಡಿ. ಹೇಗಿದ್ದೀರಿ? ಏನೋ ಕೇಳ್ಬೇಕು ಅಂತ ಕೇಳದಪ್ಪ. ನಮಸ್ಕಾರ ಮೇಡಮ್. ಹಲೋ, ನಮಸ್ಕಾರ. ನಾವು ಮಜಾ ಟಾಕೀಸ್ ಸಿನಿಮಾ ಮಾಡ್ತಾ ಇದೀವಿ. ಓಕೆ, ಆ ಸಿನಿಮಾ ಹೆಂಗಿರ್ಬೇಕು ಅನ್ಕೋತೀರಾ ನೀವು? ನನ್ನ ಒಪಿನಿಯನ್ ಏನೇನಂತ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಒಂದ್ ನಿಮಿಷ. ಬೋಟಿ ಚಿಪ್ಸು ಕಡ್ಲೆಕಾಯಿ ಹೊರಗಡೆ 12 ರೂಪಾಯಿ ಸಿಗ್ತದೆ, ನನ್ನ ಹತ್ರ 10 ರೂಪಾಯಿ ಆಫ್ ರೇಟ್ ಚೀಪ್ ರೇಟ್, ಒಟ್ಟಿಗೆ ತಗೊಂಡ್ರೆ ಕಮ್ಮಿ ಮಾಡ್ಕೊಡ್ತೀನಿ. ಏ ಕುರಿ ಕುರಿ, ಏನೋ ಮಾಡ್ತಿದ್ಯಾ, ಇಲ್ಲಿ ಬಂದು ಒಪಿನಿಯನ್ ಕೇಳ್ತೀನಿ ನಮ್ಗೆ ಕಳಗೆ ಮಾಡ್ತಾ ಇದೀನೋ? ಹಂಗ ಹೇಳಿದ್ರೆ ನೀನ್ ಅಲ್ಲಿಂದ ಇಲ್ಲಿಗೆ ಬರಕ್ ಬಿಡ್ತಿದ್ದ, ಅದಕ್ಕೆ ನಾನ್ ಮಾಡಿದ್ದು. ಕೊಬ್ರ ಕೊಬ್ರ, ನೀನು ಕೂಗು, ನಿಂಗೊಂದು 50 ರೂಪಾಯಿ ಕೊಡ್ತೀನಿ ತವ. ಬೋಟಿ ಬೋಟಿ ಅನ್ನ ಕೂಗ್ತೇನೆ. ಆ ಬೋಟಿ ಕಲೀಜ ಗುರ್ದ ಲಿವರ್ ಕಿಡ್ನಿ ಯಾರ್ದು ಕೊಬ್ರ ಕೂಗ್ತಿದ್ದಲ್ಲ? ನಿಂದೆ ಕತ್ತರಿಸ್ಬಿಟ್ಟು ಎಲ್ಲ ಮಾರ್ಬಿಡ್ತೀನಿ ನಾನು. ಅಪ್ಪ ಸುಮ್ಮನಿರಪ್ಪ ನೀನು. ಮೇಡಮ್, ಈಗ ಸಿನಿಮಾ ಮಾಡ್ತಾ ಇದೀವಲ್ಲ, ಮಜಾ ಟ್ಯಾಕ್ ಇತ್ತು, ಅದರಲ್ಲಿ ಹೀರೋ ಯಾರಾಗ್ಬೇಕು ಅನ್ಸುತ್ತೆ? ಅವ್ರನ್ನ ಕೇಳಣ. What do you think? We'll keep a vote. ನೀನ ಕೇಳು. ನಾನ್ ಹೀರೋ ಆಗ್ಬೇಕು ಅನ್ನೋರು ಯಾರು? ನಾನು ಈ ಪಿಕ್ಚರ್ಗೆ ಹೀರೋ ಆಗ್ಬೇಕು ಅನ್ನೋರು ಎಷ್ಟು ಜನ? ಹೋಗು ಮಾರ್ಕಪ್ಪ, ಮಾರ್ಕಪ್ಪ ಹಿಂದೆ ಹೋಗಿ, ಮಾರ್ಕಪ್ಪ ಹೋಗು ಹೋಗು. ನನ್ನ ಹೆಸರೇನು ಹೇಳಿ? ಕುರಿ ಅಂದ್ರು, ಕುರಿ ಅಂದ್ರು, ನಾನೇ ಹೀರೋ ಆಗ್ಬೇಕಂತೆ. ಸರಿ, ಇವಾಗ ನೀನೇ ಪಿಕ್ಚರ್ ಹೀರೋ ಆಗ್ಬೇಕಾ? ಮಜಾ ಮಾಡ್ಕೊ, ಆಯ್ತು ಬಿಟ್ಕೊಟ್ಟೆ ಹೋಗ. ಮೇಡಮ್, ನೀವು ಮಾಡ್ತೀರಾ ನಮ್ಮ ಪಿಕ್ಚರ್ ಅಲ್ಲಿ? ನಿಮ್ಗೆ ತುಂಬಾ ಉದ್ದ. ಶುಭ್ರಾನೇ ಕರೆಕ್ಟ್, ಪ್ಲೀಸ್ ದಯವಿಟ್ಟು ಬನ್ನಿ ಮೊಬೈಲ್. ಇವ್ರು ತುಂಬಾ ಉದ್ದ ಅಂತೆ. ಪರವಾಗಿಲ್ಲ, ಇಲ್ಲ ನೋಡ ಕರೆಕ್ಟ್ ಆಗಿದೆ ಜೋಡಿ. ಇರ್ಲಿ ಇರ್ಲಿ ಇರ್ಲಿ. ಇಲ್ಲ ಹೋಗೋಣ ಬಾ. ಎಲ್ಲಿ? ಮದರ್ ಕ್ಯಾರೆಕ್ಟರ್ ಶ್ರುತಿ ಅಮ್ಮನ ಕೈಲಿ ಮಾಡ್ಸೋಣ. ಓಕೆ. ಈ ಸ್ಟೋರಿ ಏನು ಅಂದ್ರೆ ವೆರಿ ಯಂಗ್ ಮದರ್, ಸೊ ನೀವೇ ಅದನ್ನ ಮಾಡ್ಬೇಕು. ಸರಿ, ಓಕೆನಾ? ಹೀರೋ ನೀನೇಪ. ನಾನ್ ಡೈಲಾಗ್ ಹೇಳ್ಕೊಡ್ತೀನಿ. ಅಮ್ಮ, ತುಂಬಾ ದಿನ ಆದ್ಮೇಲೆ ನಿಮ್ಮ ಮಗ ಊರಿಂದ ಬಂದಿದ್ದಾನೆ, ಅವನಿಂದ ನೋಡಿ ಅಯ್ಯೋ ಮಗನೇ ಯಾಕೋ ಇಷ್ಟೊಂದು ಸೊರಗೋಗಿದ್ಯಾ ಅಂತ ಹೇಳ್ಬೇಕಮ್ಮ. ಅಮ್ಮ ಆಗಕ್ಕೆ ಏನ್ ತೊಂದ್ರೆ ಇಲ್ಲ, ಆದ್ರೆ ಈ ತರದ ಮಗ ಬೇಡ ನನಗೆ.
ಡೈಲಾಗ್ ತಾನೆ ನಿಂಗೆ ಬೇಕು? ಡೈಲಾಗ್ ಹೇಳಮ್ಮ. ಅಮ್ಮನ ಅಮ್ಮನ ಅಮ್ಮ 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 ಸ್ವರ್ಗ ಹೋಗಿದ್ಯಾ ಅಕ್ಕಪ್ಪ, ಊಟ ಮಾಡಿದೆ ಸ್ವರ್ಗ ಹೋಗಿದ್ಯಾ ಅಂತ ಹೇಳ್ಬೇಕು. ಮಗನೇ ಅಮ್ಮ ಕರ್ಮ ಕಠೋರ ಹೋಗಿದೆ. ಆಕ್ಟಿಂಗು ಆಕ್ಟಿಂಗು. ಓ ಹಂಗೆ ಮಗನೇ. ಅಮ್ಮ ಎಷ್ಟು ದಿನ ಆಯ್ತು ಮಗನೇ ನಿನ್ನ ನೋಡಿ. ಅಯ್ಯೋ ಯಾಕಪ್ಪ ಇಷ್ಟು ಸೊರಗೋಗಿದೀಯ ನೀನು? ಅಷ್ಟೇ, ನಾನು ಡೈಲಾಗ್ ಮುಗ್ದೋಯ್ತು. ಅಲ್ಲ ಕಣ, ಯಾಕೆ ಇಷ್ಟೊಂದು ಇದ್ ಮಾಡ್ತಿದ್ಯಾ? ಪಾಪ ಅವ್ರು ಸ್ವರ್ಗೋಗಿದ್ದಾರೆ ಅಂತ ಇದಾರೆ, ನೀನ್ ಸ್ವರ್ಗೋಗಿದ್ಯಾ? ಸ್ವರ್ಗೋದಂಗ ಇಲ್ಲ, ನಿನ್ ಮನೆಯಿಂದ ಹೊಟ್ಟೆ ಒರ್ಗೋದಂಗಿದೆ. ಇಲ್ದಿರೋದೆಲ್ಲ ಮಾತಾಡ್ಬೇಡ, ನಮ್ಮ ಅಪ್ಪನ ಹತ್ರ ಹೋಗ್ತೀನಿ ನಾನು. ಇಲ್ಲಿಂದ ನೋಡ್ಕೊಂಬರಣ. ಬನ್ನಿ 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 ಬನ್ನಿ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಮಜಾ ಟಾಕೀಸ್ ಪಿಕ್ಚರ್ ಮಾಡ್ತಾ ಇದೀವಿ, ಇದಕ್ಕೆ ಕುರಿ ಅಪ್ಪನ ಕ್ಯಾರೆಕ್ಟರ್ಗೆ ನಮ್ಮ ಇಜಿಲಾನ ಸೆಲೆಕ್ಟ್ ಮಾಡಿದೀವಿ. ಫ್ಯಾಂಟಾಸ್ಟಿಕ್. ಓಕೆ, ಇವಾಗ ಸಿಚುವೇಶನ್ ಕೊಟ್ಬಿಡ್ತೀನಿ. ಮಗ ಕುಡ್ಕೊಂಡ್ ಬಂದ್ಬಿಟ್ಟು ಅಪ್ಪನ ಹತ್ರ ದುಡ್ಡು ಕೊಡು ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಮಾಡಿ ಅಪ್ಪ ದುಡ್ಡು ಕೊಡು. ಕುಡಿಯೋದಕ್ಕೆಲ್ಲ ದುಡ್ಡು ಕೊಡಕ್ ಆಗಲ್ಲ. ಹಂಗೆ ಕುಡಿಯೋದಕ್ಕೆ ಕೊಡ್ಬೇಡಿ, ನಾ ಕುಡ್ಕೊಂಡ್ ಬಂದಾಯ್ತು ಆಗ್ಲೇ. ಮತ್ತೆ ದುಡ್ಡು ಯಾಕೆ ಈಗ? ಅದು ಶಿಫ್ಟ್ ತೋಟ ತಗೊಳಕ್ಕೆ ದುಡ್ಡು ಇಲ್ವಾ ನಿನ್ ಹತ್ರ? ಇಲ್ಲ ದುಡ್ಡು ಇಲ್ಲ. ಸರಿ ಕೂಲಿಂಗ್ ಗ್ಲಾಸ್ ಕೊಡು, ಮಾರ್ಕೋತೀನಿ. ಥ್ಯಾಂಕ್ ಯು ಡ್ಯಾಡಿ. ಅಯ್ಯೋ ಬೂತ್ ಕನ್ನಡಿ ಸರ್, ಇದು ಬೂತ್ ಕನ್ನಡಿ ಹಾಕೊಂಡಿದ್ರಲ್ಲ ಅಪ್ಪ, ವಾಚ್ ಕೊಡಿ ಇಲ್ಲಾಂದ್ರೆ. ಒಳ್ಳೆ ಚಾನ್ಸ್ ಬಿಡ್ಬಿಡ. ಸೇಮ್ ವಾಚ್ ಬೇಕಾದ್ರೆ ತಗೊಳ್ಳಿ. ಇದು ಅಲ್ಲ ಮಗ. ಅಪ್ಪ ಯಾಕೆ ಬೇಕು? ಚಿಪ್ಸ್ ಗೆಲ್ಲ ಬೇಡ, ಕುಡಿಬಾರ್ದು ಕುಡಿಬಾರ್ದು. ಬರಲ್ವಾ ಈ ವಾಚು? ಇಲ್ಲ ಇಲ್ಲ ಬರೋದಿಲ್ಲ. ಇದು ಅಂದ್ರೆ ಶೋ ಕೊಡಿ. ನೀನ್ ಬಿಟ್ರೆ ಆಕ್ಟಿಂಗ್ ಲೆವೆಲ್ ಎಲ್ಲ ಬಿಚ್ಚಿಸ್ಕೊಂಡ್ ಕಳಿಸ್ತೇ ಕಣ. ಕೊಡಲಿ. ಎಲ್ಲರಿಗೂ ನಮಸ್ಕಾರ. ಇಲ್ಲ ನೀವ್ ಸಪೋರ್ಟ್ ಮಾಡಿ ಇಷ್ಟ ದಿನ 200 ಎಪಿಸೋಡ್ ನೋಡ್ತಾ ಬಂದಿದ್ದೀರಾ. ನಾನು ಎರಡೆರಡು ಮಾತಾಡೋದು. ಮಜಾ ಟಾಕೀಸ್ 200 ಎಪಿಸೋಡ್ ಆಗಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಕ್ಯಾಪ್ಟನ್ ಸುಜನ್ ಲೋಕೇಶ್ ಅವರ ಹಾರ್ಡ್ ವರ್ಕು ಮತ್ತು ಎಲ್ಲ ಸದಸ್ಯರು. ಮತ್ತು ಇವತ್ತು 200 ಎಪಿಸೋಡ್ ಆಗಿದೆ. ಈ ಒಂದು ಸಕ್ಸಸ್ಸು ಅವ್ರ ತಾಯಿಗೆ ಹೋಗಬೇಕು. ಅವ್ರ ತಾಯಿ ಪಟ್ಟಿರೋ ಶ್ರಮ ನಿಜವಾಗ್ಲು ಅಷ್ಟಿಷ್ಟಲ್ಲ, ಎಕ್ಸ್ಟ್ರಾಆರ್ಡಿನರಿ ವರ್ಕ್ ಅಮ್ಮ, ನಿಜವಾಗ್ಲು ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹಾಮಂಗಳಾರತಿ ಆಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತರ ಆರ್ಕೆಸ್ಟ್ರಾ ಅಲ್ಲ ಕಣಲ್ಲ. ಅಪ್ಪ ಮೈಕ್ ಬಂದ್ರೆ ನಮ್ಗೆ ಹಂಗೆ ಅಪ್ಪ. ಜಗತ್ತಲ್ಲಿ ಎಂತೆಂತ ಟೂಯಗಳನ್ನ ನೋಡಿದೀನಿ, ನಿನ್ನಂತ ಟೂಯನ ನಾನು ನೋಡಿಲ್ಲ ಬಿಡು. ಯಾಕೆ ಓವರ್ ಆಗಾಡ್ತಾ ಇದೆಯಾ ಕುರಿ? ನನ್ನ ಇಷ್ಟ ಅಮ್ಮ, ಏನ್ ಓವರ್ ಬೇಡ ನೋಡು. ಏನ್ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀನ ಕೊಡ್ರ ಮಚ್ಚಲು. ಮತ್ ಹಿಂಗ್ ಹೇಳಿದ್ರೆ ತಾನೇ ನಾವು ಹೋಗಕ್ಕಾಗದು. ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಕಣ್ಣು, ಕಿವಿ, ಮೂಗು, ಬಾಯಿ, ಮನ್ಸು ಇವೆಲ್ಲ ಹಿತವಾಗಿರ್ಬೇಕು. ಇವೆಲ್ಲ ಹಿತವಾಗಿದ್ರೆ ಮನುಷ್ಯನ ಲೈಫ್ ಕೂಡ ಅಷ್ಟೇ ಹಿತವಾಗಿರುತ್ತೆ. ಇನ್ನ ಹಿತಾನೇ ಬಂದು ಹಿತವಾಗಿರೋ ಅಂತ ಒಂದು ಹಾಡಿಗೆ ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ನಿಮ್ಗೆಲ್ಲ ತುಂಬಾ ಹಿತವಾಗಿರುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ಬರ್ ಮಾಡ್ಕೊಳ್ಳಿ ಡಾನ್ಸಿಂಗ್ ಸ್ಟಾರ್ ನ ವಿನ್ನರ್ ಹಿತಾ. ನನಗೆ ಎಲ್ಲೋ ಓದಿದ ನೆನಪು, ನಮ್ಮ ಮನೆ ಮಕ್ಕಳ ಹತ್ರ ಸಂಕಟ ಆಗುತ್ತೆ, ಪಕ್ಕದ ಮನೆ ಮಕ್ಕಳ ಹತ್ರ ತಲೆನೋವು ಅಂತ ಅನ್ಸುತ್ತೆ. ಅದೇ ತರ ಪಕ್ಕದ ಮನೆ ಹೆಂಡತಿ ಹತ್ರ ನಮಗ್ ಸಂಕಟ ಆಗುತ್ತೆ, ನಮ್ಮ ಹೆಂಡತಿ ಹತ್ರ ತಲೆನೋವು ಆಗುತ್ತೆ. ಈಗ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ,
ಈಗ ನೆಕ್ಸ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರೋದು ನನ್ನ ಹೆಂಡತಿ ರಾಣಿ. ಈಗ ರಾಣಿ ಬಂದು ಪರ್ಫಾರ್ಮ್ ಮಾಡೋವರೆಗೂ ನಾನು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತೀನಿ ಅಂತ ತಾವು ಯಾರು ಹುಡ್ಕೋಕೆ ಹೋಗ್ಬೇಡಿ. ದೇವರಾಣಿಗೂ ನಾನು ಯಾರಿಗೂ ಹೇಳಲ್ಲ, ಯಾಕಂದ್ರೆ ಆ ಟಾರ್ಚರ್ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ಬಿಡ್ಲಿ, ನಾನು ಹೋಗಿ ಬಚ್ಚಿಟ್ಕೊಂಡಿರ್ತೀನಿ. ಓಕೆ ರೆಡಿ ಇದೀರಾ? ಓಕೆ ರಾಣಿ ಆನ್ ಸ್ಟೇಜ್ ಪ್ಲೀಸ್. ನೆಕ್ಸ್ಟ್ ನಾವು ನೋಡ್ತಾ ಇರುವಂತಹ ಒಂದು ಸನ್ನಿವೇಶ ತುಂಬಾ ರೋಮಾಂಚನಕಾರಿಯಾದಂತಹ ಒಂದು ಸನ್ನಿವೇಶ ಇದು. ಆಕ್ಚುಲಿ ನಿಮ್ಮ ಲೈಫ್ ಅಲ್ಲಿ ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಅವಾರ್ಡ್ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಕೇಳ್ಬೋದು ಅವಾರ್ಡ್ ಕೊಡೋದ್ರಲ್ಲಿ ಏನ್ ದೊಡ್ಡ ರೋಮಾಂಚನ, ಏನ್ ಸ್ಪೆಷಾಲಿಟಿ ಅಂತ. ನೀವು ನೂರಾರು ಅವಾರ್ಡ್ ಫಂಕ್ಷನ್ ಗಳನ್ನ ನೋಡಿರ್ತೀರ, ಆದ್ರೆ ಈ ತರದ ಒಂದು ಅವಾರ್ಡ್ ಫಂಕ್ಷನ್ ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನಾವು ಮೊದಲನೇ ಬಾರಿ ನಿಮ್ಮ ಮುಂದೆ ತರ್ತಾ ಇದೀವಿ ಮಜಾ ಅವಾರ್ಡ್. ನಮ್ಮ ಮಜಾ ಅವಾರ್ಡ್ಸ್ ನ ಮೊದಲನೇ ಅವಾರ್ಡು ಮಜಾ ಸೈಕಲ್ ಅವಾರ್ಡ್. ಅಂಡ್ ನಾಮಿನೇಷನ್ಸ್ ಪ್ಲೀಸ್. ಮಜಾ ಸೈಕಲ್ ಅವಾರ್ಡ್ ನಾಮಿನೀಸ್ ಆ ಸೃಜನ್ ಲೋಕೇಶ್. ರೆಡಿ 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 ಏನ್ರೋ ರೆಡಿ. ಮೈಕ್ 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 ಮೈಕ್. ನಮಗ್ ಮಕ್ಕಳಾದಾಗ ನನಗೆ ಎಲ್ಲಿ ಆ ಮಗು ಗಡ್ಡ ಮೀಸೆ ಜೊತೆ, ನಮ್ಮಿಬ್ರಿಗೂ ಮಕ್ಕಳಾದಾಗ ಆ ಮಗು ಎಲ್ಲಿ ಗಡ್ಡ ಮೀಸೆ ತರ ಯಾಮಾರಿದ್ರೆ ಭಟ್ರು ಕೊರಳಿಗೆ ಹಾಕೋಬೇಕು. ಯಾಮಾರಿದ್ರೆ ನಮ್ಮ ಭಟ್ರು ಕೊರಳಿಗೆ ಹಾಕೋ ಹಾರ ಕೊರಳಿಗೆ ಹಾಕೋಬೇಕಾದ ಬಾಡಿ. ಹಾ, ಈಗ ಡಾನ್ಸಿಂಗ್ ಸ್ಟಾರ್ 3 ಸೀಸನ್ 3 ನ ಕಂಟೆಸ್ಟೆಂಟ್ಸ್ ಊದ್ತಾ ಇರ್ಬೇಡ, ಇಡ್ಕೊಂಡ ನಿಮಿಷ. ಅದೇನು ಒಲೆನ ಊದಕ್ಕೆ ಮೈಕು, ಅವರ ಕ್ಯಾರೆಕ್ಟರ್ ಬಿಟ್ಟು ಬರೋದಕ್ಕೆ ಒಂದ್ 10 ನಿಮಿಷ ಬೇಕು. ಕಡ್ಲೆಪುರಿ ನಾನೇ ಬಾಸ್. ನಾನು ಆ ಬೇಬಿ. ನೋ ಬೇಬಿ ಮಂಚೋ. ಆ ಬೇಬಿ ಅಲ್ಲಪ್ಪ, ಈ ಬೇಬಿ, ಈ ಬೇಬಿ ಅಲ್ಲಪ್ಪ, ಬೇರೆ ಬೇಬಿ. ನಿಮ್ಗೆ ಮರ್ತೋಯ್ತು. ನಾನೇ ಮರ್ತು. ಏನು ಇಲ್ಲ, ಇನ್ನೊಂದು ತಗೊಂಡ್ರೆ. ನಾನ್ ಜೀಬ್ರಾ, ಕೋಬ್ರಾ ಅಂತೆ. ಕೋಬ್ರಾ ಬಿಸ್ನೆಸ್ ಟೈಮ್ ಅಲ್ಲಿ ಹೆಸರನ್ನೆಲ್ಲ ಇಂಪಾರ್ಟೆಂಟ್ ಅಲ್ಲ. ಕೋಬ್ರಾ ಜೀಬ್ರಾ ಬಿಸ್ನೆಸ್ ಟೈಮ್ ಅಲ್ಲ, ಅವೆಲ್ಲ ನೋಡ್ಕೊಳ್ಳೋಣ. ಒಳ್ಳೆ ಪಂಚ. ಇದನ್ನ ರೆಡಿ ಮಾಡಿರೋ ರೀತಿ ಕೇಳಿದ್ರೆ ಸಂತೋಷದಲ್ಲಿ ಕುಡಿದು ಕುಪ್ಪಳ, ಸಂತೋಷದಲ್ಲಿ ಸಂತೋಷದಲ್ಲಿ. ಈ ಕಡೆ ಬನ್ರಿ ಕುರಿ ಆರ್ತ. ಮೇಕಪ್ ಎಲ್ಲ ಹೊಡೆಯಿದ್ರೆ ಮೇಕಪ್ ಎಲ್ಲ ನಂಗೇನ್ ಗೊತ್ತು ಹಿಂಗ್ ಬರುತ್ತೆ ಅಂತ. ನಾನು ಇದೇ ಫಸ್ಟ್, ನಾನು ಗೋಲಿ ಸೋಡಾ ಮಾರೋಣ. ನಾನು ಮೇಕಪ್ ಎಲ್ಲ ಹೊಡೆಯಿತು. ಓಕೆ ಗರ್ಲ್ಸ್, ಅಲ್ಲಲ್ಲ ನೀನ್ ಹೋಗೋದಾದ್ರೂ ಫಾಸ್ಟ್ ಆಗಿ ಹೋಗು, ಇಲ್ಲ ಇಲ್ಲ ಅಲ್ಲೇ ನಿಂತ್ಕೊಂಬತ್ತೆ. ಓಕೆ ಗರ್ಲ್ಸ್. ನನ್ನ ಈ ಆರ್ಟಿಸ್ಟಿಕ್ ಪೇಮೆಂಟ್ ಪೇಮೆಂಟ್ ನನ್ನ ಈ ಆರ್ಟಿಸ್ಟಿಕ್ ಪೇಮೆಂಟ್ ಕೊಡ್ತೀನಪ್ಪ, ದೇವರಾಣೆಗೂ ಕೊಡ್ತೀನ. ನೀನ್ ಯಾಕಂದ್ರೆ ಮೊಸರು ಆಡ್ತಾ ಇದ್ದೀಯಾ? ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ KURI ಅಂತ ಟೈಪ್ ಮಾಡಿ. ನಿನ್ನ ಕುರಿಗೆ ನಂಬರ್ ಇಲ್ಲ ಕಣ. ಭಟ್ರು ಮಚ್ಕೊಡ್ರ ಅಲ್ಲಿ. ಹಾ ಕರೆಕ್ಟ್ ಆಗಿ, ಸಾರಿ ಸರ್, ಕರೆಕ್ಟ್ ಆಗಿ ಹೇಳಿ ತೋರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಹೇ ಮಚ್ಕೊಡ್ರ ಅಲ್ಲಿ. ಹೇ ಎಂತಮ್ಮ ನೀವು ಮಂಡೆ ಬಿಸಿ ಮಂಡ ಸಮಯ ಇಲ್ಲ ನಿಮ್ಗೆ. ಓಕೆ ಸರ್, ಓಕೆ ಸರ್ ಸರ್. ಬರೀ ಇಷ್ಟು ಮಾತ್ರ ಅಲ್ಲ, ಮಾತಾಡಿಬಿಟ್ರೆ ನೀವು. ಹೇ ಹೌದಲ್ಲ, ಎರಡು ಬೇಕಾ ಅಂತ ಕೇಳಿ ಮತ್ತೆ. ಎರಡು ಬೇಕಾ ರೀ ಭಟ್ರೆ? ನಿಮ್ಗೆ ಯಾಕ್ರಿ, ಹೋಗ್ರಿ ಸುಮ್ನೆ, ಹೋಗಿ ಜ್ಯೂಸ್ ತಗೊಂಬನ್ರಿ, ಹೋಗ್ರಿ. ಕಾಣಿಸ್ಕೊಂಡ್ತೇನೆ ಎರಡು ಮೂಟೆ ಸಿಮೆಂಟ್. ಜ್ಯೂಸ್ ತರ್ತೇನೆ ಆಯ್ತಾ?
ಯಜಮಾನ್ರೆ, ಆದ್ರೆ ಅವರು ಎರಡು ಮುಟ್ಟೆ ಜ್ಯೂಸ್ ತರ್ತೇನೆ ಆಯ್ತಾ ಯಜಮಾನ್ರೆ, ಆದ್ರೆ ಅವರು ಎರಡು ಮುಟ್ಟೆ ಡೈಮಂಡ್ ಕೊಟ್ಟರೆ. ಈ ಅವಾರ್ಡ್ನ ನೀಡೋದಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್. ವೆಲ್ಕಮ್ ವೆಲ್ಕಮ್ ಟು ದ ಶೋ ವಿಜಯ್. ಯಶಸ್ವಿಯಾಗಿ 200ನೇ ಸಂಚಿಕೆ ಮುನ್ನುಗ್ತಾ ಇದೆ, ಯಾಕೆಂದ್ರೆ ಇದಕ್ಕೆ ಎರಡು ಸರಿ ನಾನು ಮಜಾ ಟಾಕಿಸಿಗೆ ಬಂದಿದ್ದೀನಿ. ಕೋಇನ್ಸಿಡೆನ್ಸ್ ನೋಡಿ, ಅವತ್ತು ನಮ್ಮ ಹತ್ರ ಒಂದು ಅವಾರ್ಡ್ ಕೊಡಿಸಿದ್ರಿ ಫಂಕ್ಷನ್ ಅಲ್ಲಿ, ಇವತ್ತು ಕೂಡ ಒಂದು ಅವಾರ್ಡ್ ಕೊಡ್ತಾ ಇದ್ದೀನಿ, ಖುಷಿ ಆಗುತ್ತೆ. ಫ್ಯಾಂಟಾಸ್ಟಿಕ್. ನಮ್ಮ ಮೊದಲನೇ ಅವಾರ್ಡು ಮಜಾ ಸೈಕಲ್ ಅವಾರ್ಡ್, ಗೆದ್ದಿರೋರು ಯಾರು ಹೇಳಿ? ವಿನ್ನರ್ ಆಫ್ ಮಜಾ ಸೈಕಲ್ ಅವಾರ್ಡ್ ಭಟ್ರು. ಭಟ್ರು ಸಾಕಿರಪ್ಪ ಸಾಕಿರಪ್ಪ. ರೇ ಭಟ್ರೆ, ಏನ್ರಿ ಏನ್ರಿ ಇದು, ತಮಟೆ ಗಿಮಟೆ ಎಲ್ಲ ತಗೊಂಬಂದ್ಬಿಟ್ಟಿದ್ರಾ? ಮತ್ತೆ ಇಷ್ಟು ದೊಡ್ಡ ಅವಾರ್ಡ್, ಇಷ್ಟು ದೊಡ್ಡ ಜನ ಸಾಗರ, ಇದ್ರ ಮುಂದೆ ಒಂದು ಅವಾರ್ಡ್ ತಗೋಬೇಕಾದ್ರೆ ಬಿಲ್ಡಪ್ ಬೇಡ ಯಜಮಾನ್ರೆ. ಬಾ 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 ಬಾ, ಸೂಪರ್ ಸೂಪರ್. ಬಾ ಸೂಪರ್ ಭಟ್ರೆ, ಫಸ್ಟ್ ಟೈಮು ಈ ತರ ಅವಾರ್ಡ್ ತಗೋತಾ ಇದ್ರ, ಮಜಾ ಸೈಕಲ್ ಅವಾರ್ಡು, ಹೇಗೆ ಅನಿಸ್ತಾ ಇದೆ? ಯಜಮಾನ್ರೆ, ನನ್ನ ಬ್ರೈನ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬ್ರೈನ್ಗೆ ಯಾಕೆ ಥ್ಯಾಂಕ್ಸು? ಅಲ್ಲ ಯಜಮಾನ್ರೆ, ಈ ಬ್ರೈನು ಡೈಲಾಗ್ ಮರ್ತಿದ್ರಿಂದ ಅಲ್ವಾ ನನಗೆ ಈ ಅವಾರ್ಡ್ ಸಿಕ್ಕಿದ್ದು. ಪುಣ್ಯಾತ್ಮ, ಫ್ಯಾಂಟಾಸ್ಟಿಕ್. ಇದೇ ತರ ಸೈಕಲ್ ಹೊಡಿತಾರೆ, ಪ್ರತಿ ವರ್ಷ ನಾವು ಮಜಾ ಸೈಕಲ್ ಅವಾರ್ಡ್ ಮಾಡ್ತಾ ಇರ್ತೀವಲ್ಲ, ನಿಮ್ಗೆ ಕೊಡ್ತಾ ಇರ್ತೀವಿ. ನನ್ಗೆ ಸಿಗುವಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಗಿರ್ಲಪ್ಪ. ವೆರಿ ಗುಡ್, ಥ್ಯಾಂಕ್ ಯು ಭಟ್ರ. ಒಡ್ರಪ್ಪ, ಈಗ ಮುಂದಿನ ಅವಾರ್ಡ್ ಮಜಾ ಡಾನ್ಸ್ ಅವಾರ್ಡ್ಸ್ ನಾಮಿನೇಷನ್ ಪ್ಲೀಸ್. ಮಜಾ ಡಾನ್ಸ್ ಅವಾರ್ಡ್ ನಾಮಿನೀಸ್ ಆ ವರಲಕ್ಷ್ಮಿ. ಮುದ್ದೇಶ್. ಗುಂಡು ಮಾವ. ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನನ್ನ ಪ್ರೀತಿಯ ಗಿರ್ಜಮ್ಮ.
ಸೂಪರ್, ಬನ್ನಿ 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 ಬನ್ನಿ. ಏನಾದ್ರು ನಿನ್ ತರ್ಲೆ ಹೇಳ? ನಮ್ದೇನು ತರ್ಲೇ ಇಲ್ಲ, ತಾವು ಅವಾರ್ಡ್ ಗೆದ್ದಿರೋದು ಯಾರು ಅಂತ ಹೇಳ್ಬೇಕಷ್ಟೇ. ಅಷ್ಟೇನಾ? ಏನ್ ಅಷ್ಟೇ? ಏ, ಇದು ಡಾನ್ಸ್ ಪರ್ಫಾರ್ಮಿಂಗ್ ಅಲ್ವೇನು? ಡಾನ್ಸ್ ಪರ್ಫಾರ್ಮೆನ್ಸ್ ಇವಾಗ ಆಗಲ್ಲ, ಡಾನ್ಸ್ ಪರ್ಫಾರ್ಮೆನ್ಸ್ ಅಂತ ನಿಮ್ ಗಿಂಡನ್ಸ್ ಅಲ್ಲಿ ಕರೆಸ್ತೀವಿ. ಪಡೀಲ ಯಾರೋ ಅದು ಪಡೀಲ, ಯಾರದು ಗುಂಡು ಮಾಮ, ನಾನ್ ಮಾಡ್ ತೋರಿಸ್ತೀನಿ ನೋಡು ನಿನ್ನದ. ಹಾಕಪ್ಪ ಹಾಕು. ಈಗ ಒಂದ್ ಕೆಲ್ಸ ಮಾಡೋಣ, ಈಗ ನೀವು ಫಸ್ಟ್ ಅವಾರ್ಡ್ ಕೊಟ್ಬಿಡಿ, ನಿಮ್ಮ ಡಾನ್ಸ್ ಸಪರೇಟ್ ಟೈಮ್ ಕೊಡ್ತೀವಿ. ಹೋಗಲ್ಲ, ಏನ್ ಅವಾರ್ಡ್ ಕೊಡೋದತ್ತೆ ನಾನು? ಗುಂಡು ಮಾಮ ಬನ್ನಿಲೆ ಧನಿ ಅವ್ರ ಇಲ್ಲಿ ನಿಲ್ಲೆ. ಅಮ್ಮ ಅವರೇ, ಡ್ಯಾನ್ಸ್ ಅವರು ನಿನ್ನಿಂದ ತಗೊಳ್ತೇನಲ್ಲ ಅಂತ ತುಂಬಾ ಸಂತೋಷ, ಆದ್ರೂ ಅದು ನನ್ನ ಕೈಯಲ್ಲಿ ಉಳಿಯಲ್ಲ ಅಂತ ಇನ್ನೊಂದು ಸಂತೋಷ. ಈ ಅವಾರ್ಡನ್ನು ನಾನು ಈ ಧನಿ ಅವರಿಗೆ ಕೊಡ್ತಾ ಇದ್ದೇನೆ. ಅವಾರ್ಡ್ ಅವರು ಕೊಡ್ತಾ ಇದ್ರಾ? ಅವ್ರು ಯಾರ್ರಿ? ಅವರು ನಮ್ ಪೂಜಾ ಬಾರಿದ್ದು ಧನಿ. ಪೂಜಾ ಬರ್ವನರು ಅವ್ರಿಗೆ ಕೊಡ್ತಾ ಇದ್ದೀರಾ? ಅಂದ್ರೆ ನಾನು ಈ ಅವಾರ್ಡ್ ನನ್ಗೆ ಸಿಗ್ತದೆ ಅಂತ ಗ್ಯಾರಂಟಿ ಇತ್ತು, ಅದಕ್ಕೆ ನಾನು ಮೊದ್ಲೇ ಗುಂಡಿಗೋಸ್ಕರ ಈ ಧನಿ ಅವ್ರ ಹತ್ರ ಅಡವ್ ಇಟ್ಟು ಬಿಟ್ಟಿದ್ದೇನೆ. ಧರ್ಮ ಓಲಿ, ಅವಾರ್ಡ್ ಆದ್ರೆ ಗೆದ್ದಿದ್ರಲ್ಲ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ನೆಕ್ಸ್ಟ್ ಅವಾರ್ಡ್ ನನ್ಗೆ ಸಿಗ್ತದೆ ಅಂತ ಇನ್ನೊಂದು ಅಡವ್ ಇಟ್ಟಿದ್ದೇನೆ. ಏನು? ಗುಂಡಿಗೋಸ್ಕರ. ಹೌದಾ? ಏನ್ ಇಟ್ಟಿದ್ದೀರಾ? ಅದೇ ಅವಾರ್ಡ್. ಅವಾರ್ಡ್ ಇಟ್ಟಿದ್ದೀರಾ? ನಾನೆಲ್ಲೋ ಈ ಸುಜಾನೆ ಇಟ್ಬಿಟ್ಟಿದ್ದೀರಾ ಅಂತ. ಅವ್ರು ನಮ್ಮ ಅಣ್ಣ ಅಳಿಯ. ನಿಮ್ಗೆ ಬರ್ಲಿ ಅವಾರ್ಡ್. ಸೂಪರ್. ಹಾ ಬನ್ನಿ ಗಿರಿಜಮ್ಮ ಅವ್ರೆ. ಓಕೆ ಗುಂಡು ಮಾಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರಬೇಕು. ಓಕೆ, ಕರ್ನಾಟಕ. ಈಗ ಒಂದ್ ಕೆಲಸ ಮಾಡೋಣ, ನಮ್ಮ ಅಮ್ಮನಿಗೆ ಡಾನ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ, ಅದು ಅಲ್ಲದೆ ಬೆಸ್ಟ್ ಡಾನ್ಸರ್ ಅವಾರ್ಡ್ ಗುಂಡು ಮಾವ ಗೆದ್ದಿದ್ದಾರೆ. ಸೊ ಇವರಿಬ್ರು ಡಾನ್ಸ್ ಮಾಡ್ತಾ ಇರ್ಲಿ, ನಾನು ಒಂದ್ ನಿಮಿಷ ಬಂದ್ಬಿಡ್ತೀನಿ, ಚಿರೋಚ್ಕೊಂಡ್ರಪ್ಪ. ಓಕೆ, ಈಗ ಮುಂದಿನ ಅವಾರ್ಡು ಮಜಾ ಬಿಲ್ಡಪ್ ಅವಾರ್ಡ್. ಆ ಮಜಾ ಬಿಲ್ಡಪ್ ಅವಾರ್ಡ್ ನ ನಾಮಿನೇಷನ್ಸ್ ಪ್ಲೀಸ್. ಮಜಾ ಬಿಲ್ಡಪ್ ಅವಾರ್ಡ್ ನಾಮಿನೀಸ್ ಆ ವರಲಕ್ಷ್ಮಿ. ಒಬಾಮ, ನನ್ ಬರ್ತ್ಡೇನ ಇಂಟರ್ನ್ಯಾಷನಲ್ ಹಾಲಿಡೇ ಆಗಿ ಡಿಕ್ಲೇರ್ ಮಾಡ್ತೀನಿ ಅಂದ್ರು. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ರಂಗೋಲಿ ಹಾಕ್ತಾ ಕೂತ್ರೆ ಫ್ಯಾನ್ಸ್ ಎಲ್ಲ ಆಟೋಗ್ರಾಫ್ ಅಂತ ಓಡ್ ಬಂದು ಮಜಾ ಟಾಕೀಸ್ ನಲ್ಲಿ ಪ್ರಳಯ ಆಗತ್ತೆ. ಕೈ ನೋಡ್ತಾ ಇದೆ ಆಟೋಗ್ರಾಫ್ ಹಾಕಿ ಹಾಕಿ. ಇಷ್ಟೊಂದು ಮರ್ಯಾದೆ ಕೊಟ್ಟು ಇಷ್ಟೊಂದ್ ಜನ ಎಲ್ಲ ಬರ್ಬೇಕಾಗಿತ್ತ? ಯಾರು ಒಬ್ರು ಬಂದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಸಾಕಾಗಿತ್ತಪ್ಪ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಕತೆ ಚಿತ್ರಕತೆ ಸಂಭಾಷಣೆ ಹೇಳಿ ಶರಣ್. ಬಾಟಲ್ ಮನಿ ಅಂತ ನನ್ನ ಕ್ಯಾರೆಕ್ಟರ್ ನ ಹೆಸರು. ಬಾಟ್ಲ್ ಅಪ್ಪ ರಾಜ. ವಾಟ್ ಅ ಅದ್ಭುತ ಸ್ಟೋರಿ. ಇದನ್ನ ವಾಷಿಂಗ್ಟನ್ ಅಲ್ಲಿ ರಿಲೀಸ್ ಮಾಡ್ಬೋದು.
ನೋಡಪ್ಪ ಫೋನ್ ತಗೋ, ನಾನ್ ಯಾವ ಫೋನ್ ಕಾಲ್ ಅಟೆಂಡ್ ಮಾಡಲ್ಲ. ಈಗ ಯಾರ ಫೋನ್ ಬರ್ತಾಯ್ತು? ಸಚು, ಧೋನಿ, ಕ್ರಿಸ್ ಗೇಲೋ, ಅವನ್ ಯಾರು ವಿರಾಟ್, ಅನುಷ್ಕಾ, ಎಲ್ರು ಫೋನ್. ಬೆಳಗ್ಗೆಯಿಂದ ಸಾಕಾಗಿದೆ. ಐಪಿಎಲ್ ಇಂದ ಫೋನ್ ಮಾಡಿದ್ರು, ಸಿಸಿಎಲ್ ಇಂದ ಯಾರು ಮಾಡ್ಲಿಲ್ವಾ? ಅಯ್ಯೋ, ಇದೇನ ಹೆಂಗ್ ಕೇಳ್ತೀಯಾ? ಪ್ರತಿ ವರ್ಷ ವಿನ್ನರ್ಸ್ ಗೆ ನಾನ್ ತಾನೆ ಟ್ರೋಫಿ ಕೊಡೋದು. ಅಂದ್ರೆ ತಾವ್ ಹೇಳ್ತಾ ಇರೋದನ್ನು ಈಗ ಪಿಕ್ಚರ್ ಗೆ ಸುದೀಪ್ ಅವ್ರಿಗೆ ನೀವೇ ಚಾನ್ಸ್ ಕೊಡ್ಸಿದ್ದು. ಅಯ್ಯೋ, ಸುದೀಪ್ ಮಾತ್ರ ಅಲ್ಲ, ನೋಡಕ್ಕೂ ನಾನೇ ಚಾನ್ಸ್ ಕೊಡ್ಸಿದ್ದು. ಒಬ್ಬಳೆ ಮತ್ತು ಒಬ್ಬಳೆ ವರಲಕ್ಷ್ಮಿ. ನನ್ಗೆ ಇಂಟರ್ನ್ಯಾಷನಲ್ ವಿವಿಐಪಿ ಸಲ ಗೊತ್ತು ಸರ್. ಒಬಾಮಾ ಇಂದ ಬ್ರಿಟನ್ ರಾಣಿ ತನಕ, ಸಚಿನ್ ತೆಂಡೂಲ್ಕರ್ ಇಂದ ನಮ್ ವಿರಾಟ್ ಕೊಹ್ಲಿ ತನಕ, ಸಲ್ಮಾನ್ ಖಾನ್ ಇಂದ ಶಾರುಖ್ ಖಾನ್ ತನಕ ಎಲ್ಲಾರು ನಂಗೆ ಗುರ್ತು ಸರ್. ಇವ್ರಿಗೆಲ್ಲ ಗೊತ್ತಿಲ್ವಲ್ಲ, ಅದಕ್ಕೆ ಹೊಟ್ಟೆಲಿ ಗುಡುಗುಡು ಸರ್. ಸರ್ ನೀವೇ ಹೇಳಿ ಸರ್, ಎಷ್ಟು ಚೆನ್ನಾಗಿರೋ ನಾನು ವಯಸ್ಸಾದಂಗೆ ಕಾಣ್ತೀನ ಸರ್? ಒಂಥರ ಕಾಣ್ತೀಯ. ನಿಮ್ಗೆ 24 ಅಲ್ವಾ ಸರ್? ಅದ್ರ ಮೇಲೆ ಹೋಗಲ್ಲ. ನಂಗೂ ಅಷ್ಟೇ ಸರ್, 16 ಮೇಲೆ ಹೋಗೇ ಇಲ್ಲ ಸರ್. ಈ ಒಂದು ಬಿಲ್ಡಪ್ ಅವಾರ್ಡ್ ಕೊಡೋದಕ್ಕೆ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರುತಿ ಅಮ್ಮ. ಆಗ್ಲೇ ಶ್ರುತಿ ಅಮ್ಮ ಬರ್ತಾರೆ ಅಂದ್ರೆ ಗಿರ್ಜಮ್ಮ ಬಂದ್ರು, ನಾನು ಇವಾಗ ನೋಡ್ತಾ ಇದ್ದೀನಿ ಇನ್ಯಾವ ಅಮ್ಮ ಬರ್ತಾರೆ ಅಂತ. ಹೇಗಿದ್ರಿ? ಫಸ್ಟ್ ಕ್ಲಾಸ್. ನೀವು ಬಿಡಿ, ಯಾವತ್ತಿದ್ರು ಫಸ್ಟ್ ಕ್ಲಾಸ್, ಯಾಕಂದ್ರೆ ನೀವು ಬಿಗ್ ಬಾಸ್ ಅಲ್ವಾ? ಹಾ, ಬಿಲ್ಡಪ್ ಅವಾರ್ಡ್, ಬಿಲ್ಡಪ್ ಅವಾರ್ಡ್ ಯಾರಿಗೆ ಸಿಗ್ಬೇಕು? ನಾಮಿನೇಷನ್ ಎಲ್ಲ ಇದೆಯಲ್ಲ. ವರಲಕ್ಷ್ಮಿ, ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ, ಒಬ್ಬಳೆ ಒಬ್ಬಳು ವರಲಕ್ಷ್ಮಿ, ಯಾರಿಗೆ ಬಂದಿದೆ ನೋಡಿ. ಅಂಡ್ ದ ಬಿಲ್ಡಪ್ ಅವಾರ್ಡ್ ಗೋಸ್ ಟು, ಅವಾರ್ಡ್ ಗೋಸ್ ಟು ವರಲಕ್ಷ್ಮಿ. ಯಾವುದೋ ಒಂದು ವರಲಕ್ಷ್ಮಿ. ನಮಸ್ಕಾರ ಮೇಡಮ್, ಆಶೀರ್ವಾದ ಮಾಡಿ ಮೇಡಮ್. ನಾನು ಮೇಡಮ್ ಅಷ್ಟೇ ಬಂತ, ದೊಡ್ಡವ್ರ ಆಶೀರ್ವಾದ. ಸೃಜಾ, ನಿಮ್ಗೇನ್ರಿ ಬಂತು ದೊಡ್ಡ? ಏನು ಏನ್ ಅವಾರ್ಡ್ ಕೊಡ್ತೀನಿ? ಬಿಲ್ಡಪ್ ಅವಾರ್ಡ್ ಅದು ನನ್ಗ. ನನ್ ಫ್ಯಾನ್ಸ್ ಇಷ್ಟ ಜನ ಇದಾರೆ, ಅವ್ರನ್ನೆಲ್ಲ ಇಟ್ಕೊಂಡು ಮಜಾ ಟಾಕೀಸ್ ಇನ್ನೂರು ಎಪಿಸೋಡ್ ಮಾಡ್ಕೊಂಡು ಹೋಗು ಅಂತಿದ್ರೆ ನನಗೆ ಬಿಲ್ಡಪ್ ಅವಾರ್ಡ್ ಕೊಡ್ತೀಯಾ? ಅಯ್ಯೋ ರಾಮ್, ಅದು ಒಂದ್ ಅವಾರ್ಡ್ ತಾನೆ ರೀ ಕೊಡ್ತಾ ಇರೋದು. ಬಿಲ್ಡಪ್ ಅವಾರ್ಡ್ ಯಾರಿಗೆ ಕೊಡೋದು? ಫುಲ್ ಓಳ್ ಬಿಡೋರ್ಗೆ, ಫುಲ್ ಸುಳ್ಳು ಹೇಳೋರ್ಗೆ. ಅದೇ ತಾನೇ ಮಾಡೋದು ನೀವು. ನಾನ್ ಯಾರು? ಪುಟ್ಟ ಹುಡುಗಿ. ನಾನ್ ಯಾರು? ಪುಟ್ಟ ಹುಡುಗಿ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಕರೆಕ್ಟ್. ಗೂಗಲ್ ಅಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತ ಟೈಪ್ ಮಾಡಿದ್ರೆ ಟ್ರೂತ್, ಸತ್ಯ ಅಂತ ಮೀನಿಂಗ್ ಬರುತ್ತೆ. ಟೈಪ್ ಮಾಡಿ ನೋಡಿ. ಹೌದೌದೌದು, ಯಾರು ಮಾಡ್ಕೋಬೇಡಿ, ಮೊಬೈಲ್ ಎಲ್ಲ ಹಾಳಾಗೋಗುತ್ತೆ. ಮಾಡ್ಕೋಬೇಡಿ. ನಾನು ಓಲ್ಡ್ ರಾಣಿ ಅಂತೆ, ನಾನು ಬಿಲ್ಡಪ್ ತಗೋತೀನಂತೆ. ನಾನು ನನಗ ಅವಾರ್ಡ್ ಕೊಡಕ್ ಬರ್ತೀಯಾ? ಈ ವಿಷಯ ನನ್ ಕ್ಲಾಸ್ಮೇಟ್ ಏನಾದ್ರು ಗೊತ್ತಾಗ್ಬೇಕು ಅಷ್ಟೇ. ನಿಮ್ ಕ್ಲಾಸ್ಮೇಟಾ? ನಿಮ್ ಕ್ಲಾಸ್ಮೇಟ್ ಯಾರು? ಅದೇ ಕಲರ್ಸ್ ಕನ್ನಡ ಕಿನ್ನರಿ ಇಲ್ಲಿ ಬರ್ತಾಳಲ್ಲ ಮಣಿ, ನನ್ ನರ್ಸರಿ ಕ್ಲಾಸ್ಮೇಟ್ ಅವಳೆ. ಅಂತದ್ರಲ್ಲಿ ಏ ನನಗ್ ಬಿಲ್ಡಪ್ ಅವಾರ್ಡ್ ಕೊಡ್ತೇನೋ? ಸುದ್ದಿಯಮ್ಮ ತಗೊಳ್ಳಿ, ಅವಾರ್ಡ್ ಕೊಟ್ಬಿಡಿ. ನೀವುಂಟು ಅವ್ರುಂಟು, ನಮಗ್ ಗೊತ್ತಿಲ್ಲ. ಈ ಅವಾರ್ಡ್ ನಿಮ್ಗೆ ಯಾಕೆ ಕೊಡ್ತಾ ಇದಾರೆ ಹೇಳಿ? ಇಷ್ಟೊತ್ತು ಯಾರ್ಯಾರಿಗೆ ಅವಾರ್ಡ್ ಬಂತು ಅವರೆಲ್ಲ ಪ್ರೀತಿಯಿಂದ ಗೌರವದಿಂದ ಅವಾರ್ಡ್ ಇಸ್ಕೊಂಡು ಹೋದ್ರು. ಒಂದ್ ಅವಾರ್ಡ್ ಇಸ್ಕೊಳ್ಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಮಾಡ್ತಾ ಇರೋದ್ ನೀವೇ, ಹಾಗಾಗಿ ಈ ಅವಾರ್ಡ್ ನಿಮ್ಗೆ ಹೋಗ್ತದೆ. ಹೇಳ್ತಾರೋ ಹಂಗೆ, ನಿಮ್ಗೆಲ್ಲ ಇಷ್ಟ ನಾ ಇಸ್ಕೋಬೇಕು ಅಂತ ಇಸ್ಕೋತಾ ಇದೀನಿ. ನಾನು ಬಿಲ್ಡಪ್ ಕ್ವೀನ್. ನನಗಿಂತ ಬಿಲ್ಡಪ್ ರಾಜ ಎಲ್ಲೊಬ್ರು ಇದಾರೆ, 2 ಸೆಂಚುರಿ ಆಯ್ತು, ಒಂದ್ಸತಿನೂ ಬಾಡಿಗೆ ಕೊಟ್ಟಿಲ್ಲ. ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಇಷ್ಟ ಜನ ನನ್ನ ಫ್ಯಾನ್ಸ್ ನಿಟ್ಕೊಂಡು ಮಜಾ ಟಾಕೀಸ್ ಇನ್ನೂರು ಮಾಡ್ತಿದ್ದಾರಲ್ಲ, ಅವ್ರಿಗಿಂತ ಬಿಲ್ಡಪ್ ರಾಜ ಇದಾರ? ಅದಕ್ಕೆ ಮಜಾ ಟಾಕೀಸ್ ಬಿಲ್ಡಪ್ ಅವಾರ್ಡ್ ಗೋಸ್ ಟು ವೆಸ್ಟ್ ಬಾಡಿ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಓಕೆ ಫ್ಯಾನ್ಸ್, ಸೀ ಯು, ಎಂಜಾಯ್ ಮಾಡ್ತಾ ಇರಿ, ಮತ್ತೆ ಬರ್ತೀನಿ. ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಇದು
ಅಪ್ಪಟ ಕನ್ನಡ ಪ್ರತಿಭೆಗಳೇ ನಡೆಸ್ಕೊಡ್ತಾ ಇರುವಂತ ಒಂದು ಕಾರ್ಯಕ್ರಮ, ಹಾಗಾಗಿ ತುಂಬಾನೇ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರದಿಂದ ಮಜಾ ಟಾಕೀಸ್ ಇವತ್ತು ಡಬಲ್ ಸೆಂಚುರಿ ಹೊಡೆದಿದೆ. ಎಸ್, 200 ಮಾತ್ರ ಅಲ್ಲ, ಈ 200 ಪಕ್ಕದಲ್ಲಿ ಹಲವಾರು ಸೊನ್ನೆಗಳು ಆಡ್ ಆಗ್ತಾ ಹೋಗ್ಲಿ, ಹಾಗೆ ನಿಮ್ಮ ಅಕೌಂಟ್ ಅಲ್ಲೂ ಕೂಡ ಹೆಚ್ಚು ಸೊನ್ನೆಗಳು ಆಡ್ ಆಗ್ತಾ ಹೋಗ್ಲಿ. ಕರ್ನಾಟಕದಲ್ಲಿ 1 ಕೋಟಿ ಮಾತ್ರವಲ್ಲ, ಅದರ ಜೊತೆಯೂ ಹೆಚ್ಚು ಸೊನ್ನೆಗಳು ಆಡ್ ಆಗ್ತಾ ಹೋಗ್ಲಿ, ಹೆಚ್ಚು ಅಭಿಮಾನಿಗಳು ನಿಮ್ಗೆ ಸೇರ್ತಾ ಹೋಗ್ಲಿ ಅನ್ನೋದು ನನ್ನ ವಿಶ್ವಾಸ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಇಷ್ಟೊತ್ತು ದೊಡ್ಡವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಿರಾ, ಈಗ ಪುಟ್ ಪುಟ್ರಾಣಿ ಮಕ್ಕಳು ಬಂದು ಪರ್ಫಾರ್ಮ್ ಮಾಡಿದ್ರೆ ಹೇಗಿರುತ್ತೆ? ಈ ಒಂದು ಬ್ಯೂಟಿಫುಲ್ ಸಾಂಗ್ ಅಲ್ಲಿ ಇವಾಗ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ರೆ, ಆದ್ರೆ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಪ್ರಪಂಚದ ಅತೀ ಚಿಕ್ಕ ಮಗು ಅಂದ್ರೆ ನಮ್ಮ ಮಜಾ ಟಾಕೀಸ್ನ ಭಟ್ರು ಕೂಡ ಇವ್ರ ಜೊತೆ ಬಂದು ಪರ್ಫಾರ್ಮ್ ಮಾಡ್ತಾ ಇದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಪುಟಾಣಿಗಳು ಹಾಗೂ ನಮ್ಮ ಮಜಾ ಟಾಕೀಸ್ನ ಭಟ್ರು. ಯಾವುದೋ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಅದಕ್ಕೆ ಯಾರಾದರೂ ಒಬ್ರು ಇನ್ಸ್ಪಿರೇಷನ್ ಅಂತ ಇದ್ದೇ ಇರ್ತಾರೆ. ಅದೇ ತರ ನಮ್ಮ ಮಜಾ ಟಾಕೀಸ್ಗೆ ಒಂದು ಇನ್ಸ್ಪಿರೇಷನ್ ಜಗತ್ತಿನ ಎಲ್ಲಾ ಕಾಮಿಡಿಯನ್ಸು. ಆ ಅದ್ಭುತ ಕಲಾವಿದರನ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ. ನಾನಾಗ್ಲೇ ಹೇಳಿದಾಗೆ ನಮ್ಮ ಈ ಡಬಲ್ ಸೆಂಚುರಿ ಕಾರ್ಯಕ್ರಮನ ನಮ್ಮೆಲ್ಲ ಕಾಮಿಡಿಯನ್ಗಳಿಗೆ ಅರ್ಪಿಸ್ತಾ ಇದ್ವಿ. ಆದ್ರೆ ಈಗ ಈ ವೇದಿಕೆ ಮೇಲೆ ಒಬ್ಬ ಲೆಜೆಂಡರಿ ಕಾಮಿಡಿಯನ್ಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ನಮ್ಮ ಮಜಾ ಟಾಕೀಸ್ ತಂಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಒಂದು ಹೆಬ್ಬಯಕೆ. ಆ ಲೆಜೆಂಡರಿ ಕಾಮಿಡಿಯನ್ ಬೇರೆ ಯಾರು ಅಲ್ಲ, ನಮ್ಮ ನೆಚ್ಚಿನ ಉಮೇಶ್ ಅಣ್ಣ. ಎಂ ಎಸ್ ಉಮೇಶ್ ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ಹಾಗೂ ಅದ್ಭುತ ಕಲಾವಿದ. ಇವರ ಪೂರ್ಣ ಹೆಸರು ಮೈಸೂರು ಶ್ರೀಕಂಠಯ್ಯ ಉಮೇಶ್. ಕನ್ನಡ ಚಿತ್ರರಂಗ ಇವರನ್ನು ಪ್ರೀತಿಯಿಂದ ಉಮೇಶಣ್ಣ ಎಂದು ಕರೆಯುತ್ತದೆ. ಇವರು ಹುಟ್ಟಿದ್ದು 1945 ಏಪ್ರಿಲ್ 25 ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ತಮ್ಮ 4ನೇ ವಯಸ್ಸಿನಲ್ಲೇ ಅಂದಿನ ಪ್ರಖ್ಯಾತ ನಾಟಕ ಕಂಪನಿಗಳಾದ ಕೆ ಹಿರಣ್ಣಯ್ಯನವರ ನಾಟಕ ಕಂಪನಿ ಹಾಗೂ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದರಾಗಿ ಬಣ್ಣದ ಬದುಕನ್ನು ಪ್ರಾರಂಭಿಸಿದರು. ಶ್ರೀ ಬಿ ಆರ್ ಪಂತುಲೂರವರ ಮಕ್ಕಳ ರಾಜ್ಯ ಎಂಬ ಸಿನಿಮಾದಲ್ಲಿ ಕನ್ನಡದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಮತ್ತು ತಮಿಳಿನ ನಟ ಚಕ್ರವರ್ತಿ ಶಿವಾಜಿ ಗಣೇಶನ್ರವರ ಜೊತೆಯಲ್ಲಿ ನಟಿಸುವ ಮೂಲಕ ಇಲ್ಲಿಯವರೆಗೂ ಸುಮಾರು 350 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆ ಮನಗಳಲ್ಲಿ ಹಾಸ್ಯದ ಅರಸರಾಗಿ ಉಳಿದಿದ್ದಾರೆ. ಕಥಾ ಸಂಗಮ, ನಾಗರಹೊಳೆ, ಗುರು ಶಿಷ್ಯರು, ಅನುಪಮ, ಕಾಮನ ಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮಲಯ ಮಾರುತ, ಶ್ರಾವಣ ಬದ್ದು, ಗೋಲ್ಮಾಲ್ ರಾಧಾಕೃಷ್ಣ, ವೆಂಕಟ ಇನ್ ಸಂಕಟ, ಹೀಗೆ ಇವರು ನಟಿಸಿದ ಚಿತ್ರಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಹೋಗಳು
ಈ ಕಾಗಿನಲ್ಲಿರೋ ಬೊಂಬೆ ನೋಡ ಹಿಂಗಿಕ್ತಾ ಇದ್ದಿ. ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಥಾಸಂಗಮ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿ, 2013ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ. ಇಂತಹ ಮಹಾನ್ ಹಾಸ್ಯ ಕಲಾವಿದರಿಗೆ ಸಮಸ್ತ ಕಲಾರಸಿಕರ ಪರವಾಗಿ ಕಲರ್ಸ್ ಕನ್ನಡದ ಮಜಾ ಟಾಕಿಸ್ ತಂಡದ ವತಿಯಿಂದ ಅಭಿನಂದನೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಉಮೇಶ್ ಅಣ್ಣನಿಗೆ ಇವತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ತಾ ಇದೀವಿ. ಆದ್ರೆ ಈ ಒಂದು ಪ್ರಶಸ್ತಿಯನ್ನ ನೀಡೋದಕ್ಕೆ ಇನ್ನೊಬ್ಬ ಲೆಜೆಂಡರಿ ಆಕ್ಟರ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದ್ವಾರಕೀಶ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀನಿ. ದ್ವಾರಕೀಶ್ ಸರ್, ಫ್ಯಾಂಟಾಸ್ಟಿಕ್, ಈ ಇಬ್ರು ಲೆಜೆಂಡ್ಸ್ ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ ಅಣ್ಣ, ವೆಲ್ಕಮ್ ಟು ದ ಶೋ. ವೀಕ್ಷಕರೇ, 200 ಎಪಿಸೋಡ್ಗಳಾಗಿದೆ, ಎಲ್ಲ ಸ್ಟಾರ್ಗಳು ಬಂದಿದ್ದಾರೆ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಪ್ರೀತಿಯಿಂದ ಒಳ್ಳೆಯ ಒಂದು TRP ಕೂಡ ಸಿಕ್ಕಿದೆ. ಆದರೆ ಇವತ್ತಿಗೂ ಒಂದು ದೊಡ್ಡ ಮೆಗಾಸ್ಟಾರು, ಸೂಪರ್ ಸ್ಟಾರು, ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಅಂತಂದರೆ ನಮ್ಮ ದ್ವಾರಕೀಶ್ ಸರು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಜಾ ಟಾಕೀಸಲ್ಲಿ ಇವತ್ತಿನವರೆಗೂ 200 ಎಪಿಸೋಡ್ಗಳಲ್ಲಿ ಬಂದಿರುವಂಥ ಹೈಯೆಸ್ಟ್ ರೇಟಿಂಗು ಇವ್ರಿಗೆ ಬಂದಿರೋದು, ಹೈಯೆಸ್ಟ್ ರೇಟಿಂಗ್. ಸೊ ಸರ್, ನೀವು ಇನ್ನೊಂದು 50 ಪಿಕ್ಚರ್ ಮಾಡ್ಬೋದು ಸರ್. ಸರ್, ಇವತ್ತು ಉಮೇಶ್ ಅಣ್ಣನಿಗೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಹಾಗೂ ಕಲರ್ಸ್ ಕನ್ನಡದ ಪರವಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ, ಏನು ಹೇಳ್ತೀರಾ ಸರ್? ಉಮೇಶು, ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಯಶಸ್ವಿ ಹಾಸ್ಯ ನಟ. ಚಿಕ್ಕ ಹುಡುಗನಾಗಿದ್ದಾಗಲೇ ಚಿತ್ರರಂಗಕ್ಕೆ ಬಂದವನು ಉಮೇಶ. 1945ನಲ್ಲಿ ಹುಟ್ಟಿದ್ದೇನೋ ಅಲ್ವಾ, ನನಗಿಂತ 3 ವರ್ಷ ಚಿಕ್ಕವನು ಉಮೇಶ. ಬಹಳ ಚಿತ್ರಗಳಲ್ಲಿ ಮಾಡಿದ್ದಾನೆ, 350 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾನೆ, ಅವಾರ್ಡ್ಗಳನ್ನೆಲ್ಲ ತಗೊಂಡಿದ್ದಾನೆ. ಅವನನ್ನು ಎಷ್ಟು ಹೊಗಳಿದ್ರೂ ಸಾಲದು, ಅತ್ಯಂತ ಉತ್ತಮ ನಟ ನಮ್ಮ ಉಮೇಶ. ಇಷ್ಟೆಲ್ಲ ಅಲ್ಲದೆ ನನ್ನ ಚಿತ್ರಗಳಲ್ಲೂ ಪಾತ್ರ ಮಾಡಿದ್ದಾನೆ. ನಾನೆಲ್ಲ ಇವತ್ತು ನೆನೆಸ್ಕೊಂಡ್ರೆ ನನ್ನ ಚಿತ್ರ ಗುರು ಶಿಷ್ಯರು ನೀವೆಲ್ಲ ನೋಡಿರ್ಬೋದು, ಗುರು ಶಿಷ್ಯರು ಕೂಡ ಪಾತ್ರ ಮಾಡಿದ್ದಾನೆ ಉಮೇಶ. ಉಮೇಶ್ ಅತ್ಯುತ್ತಮ ನಟ. ಅವನಿಗೆ ಈ ದಿನ ನಾನು ಬಂದು ಸನ್ಮಾನ ಮಾಡ್ತಾ ಇರೋದು, ಅಥವಾ ಸಜ್ಜನ್ ಅವರ ಮಜಾ ಟಾಕೀಸ್ನಲ್ಲಿ ಬಂದು ಆ ವೇದಿಕೆ ಮೇಲೆ ನಿಂತು ಅವನಿಗೆ ಸನ್ಮಾನ ಮಾಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ನನಗೆ. ದೇವರು ಅವನಿಗೆ 100 ವರ್ಷ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಯಶಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇಬ್ಬರು ಲೆಜೆಂಡರಿ ಆಕ್ಟರ್ಸ್ ಆಯಿತು, ಇನ್ನೊಬ್ಬರು ಫಾರ್ ಎವರ್ ಬ್ಯೂಟಿಫುಲ್, ಫಾರ್ ಎವರ್ ಸ್ಮೈಲಿಂಗ್, ಫಾರ್ ಎವರ್ ಶಾರದೆ ನಮ್ಮ ಜಯಂತಿ ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರಾದಂತಹ ಆರ್ ಅಶೋಕ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಮೇಶ್ ಶೆಟ್ಟರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜಯಂತಿ ಅಮ್ಮನ ಒಂದೆರಡು ಮಾತು ಹೇಳ್ಬಿಡ್ತೀರಿ. ಜಯಂತಿ ಅಮ್ಮ, ಸೃಜಾ ಅಂದ್ರೇನೆ ಮಜಾ. ನೀನಿರುವಾಗ ಬೇರೆ ಯಾವುದನ್ನು ನಾವು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಈ ಇದನ್ನ ಎಪಿಸೋಡ್ಸ್ನ ನಾನು ನೋಡ್ತಾನೆ ಇದ್ದೀನಿ, ತುಂಬ ಚೆನ್ನಾಗಿದೆ. 200 ಎಪಿಸೋಡ್ಗಳು ಮುಗಿಸಿದ ಕಲರ್ ಕನ್ನಡ ನಿಜವಾಗ್ಲೂ ಧನ್ಯ.
ಲೋಕೇಶ್ ಅವರ ಮಗ ಅಂತ ನಾನು ನಿನ್ನನ್ನು ಹೇಳಲಿಲ್ಲ, ಇವನು ನನ್ನ ಮಗನ ಸಮಾನ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಇನ್ನೂರಲ್ಲ, ಇನ್ನು ಹೆಚ್ಚಿನ, ಎಲ್ಲರೂ ಹೇಳಿದ್ರು 1,000, 2,000, 5,000 ಅಂದರು, ಅದು ನನಗೆ ಗೊತ್ತಿಲ್ಲ. ಆದರೆ ನೀನು ಎಲ್ಲದಕ್ಕಿಂತ ಮುಂಚಿತವಾಗಿ ಹೆಚ್ಚಿನ ಎತ್ತರದಲ್ಲಿ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ನಿಮ್ಮ ಫ್ಯಾಮಿಲಿಗೂ, ನಿನಗೂ, ಈ ಕಲರ್ಸ್ ಕನ್ನಡದಕ್ಕೂ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ನಾನು ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ಇವರಿಗೂ ಸನ್ಮಾನ ಮಾಡ್ತಿರೋದು ನಿಜವಾಗ್ಲೂ ನನಗೆ ಬಹಳ ಖುಷಿಯಾಗಿದೆ. ಹಾಗೆ ಎಲ್ಲರನ್ನು ಗುರುತಿಸ್ತಾ ಇರು ಸೃಜಾ, ಗುರುತಿಸಿ ಈ ಥರ ಅಂದರೆ ಅಶೋಕ್ ಅವರು, ನಮ್ಮ ದ್ವಾರಕೇಶ್ ಅವರು, ಇವರೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನನ್ನು ಸ್ಟೇಜ್ ಮೇಲೆವರೆಗೂ ಕರೆದು ಈ ಆನರ್ ಮಾಡಿದ್ದಕ್ಕೆ ನಾನು ನಿನಗೆ ಧನ್ಯವಾದಗಳು ಹೇಳಬೇಕು. ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಮ್ಮ ಮಜಾ ಟಾಕೀಸ್ಗೆ ತಾವು ಬಂದಿದ್ರಿ, ಒಂದು ವಿಭಿನ್ನವಾದಂತ ಒಂದು ಎಪಿಸೋಡ್ ಆಗಿತ್ತು. ಹೇಗ ಅನ್ಸುತ್ತೆ ಸರ್ ಮಜಾ ಟಾಕೀಸ್? ಮಜಾ ಟಾಕೀಸ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಒಂದ್ ರೀತಿ ಸುಜನ್ ಬ್ಯಾಟಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ, ವಿಕೆಟ್ ಕೀಪಿಂಗು ಮಾಡ್ತಾರೆ, ಎಲ್ಲ ಮಾಡೋದ್ರಿಂದ ಈ ಎಪಿಸೋಡು 200 ಜೊತೆಗೆ 200 ಎಪಿಸೋಡ್ಗಳಾಗ್ಲಿ ಅಂತೇಳಿ ನಾನು ಕೂಡ ಸುಜನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಶಸ್ಸನ್ನ ಕಾಳಲಿ. ಸುಜನ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಸುಜನ್ ರವರ ಮಜಾ ಟಾಕೀಸ್ 200ನೇ ಅದ್ಭುತವಾದ ಕಾರ್ಯಕ್ರಮ ನನ್ನ ವಾರ್ಡಲ್ಲಿ ನಡೀತದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. 200ನೇ ಕಾರ್ಯಕ್ರಮ ನಡೀತದೆ, 300ನೇ ಕಾರ್ಯಕ್ರಮ ಸಹ ಇದೇ ವೇದಿಕೆಯಲ್ಲಿ ನಡಿಬೇಕಂತ ನಾನು ಮತ್ತೊಮ್ಮೆ ಸುಜನ್ ರವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಅಣ್ಣ, ನನಗೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ, ಯಾಕಂತಂದ್ರೆ ಅಷ್ಟೊಂದು ಸಂತೋಷ ಆಗಿದೆ. ನಮ್ಮ ಅಶೋಕ್ ಸಾಹೇಬರು ಮತ್ತು ದ್ವಾರಕೀಶ್ ಅವರು ಮತ್ತೆ ಜಯಂತಿ ಅವರು ಇವರೆಲ್ಲ ಹಿರಿಯರು ಬಂದು ಈ ನನ್ನ ಒಂದು ಪ್ರತಿಭೆಯನ್ನು ಗಮನಿಸಿ ನೀವು ಮಜಾ ಟಾಕಿಸ್ನವರು ನನಗೆ ಪ್ರಶಸ್ತಿ ಕೊಡ್ತಿದ್ದೀರಿ, ಇದಕ್ಕೆ ಧನ್ಯವಾದಗಳು. ಮತ್ತು ಈ ಚಾನಲ್ ಎಲ್ಲ ವೀಕ್ಷಕರಿಗೂ, ಯಾಕೆಂತಂದ್ರೆ ಇಲ್ಲಿ ತನಕ ನೀವೆಲ್ಲ ಅಭಿಮಾನಿಗಳು, ಅನ್ನದಾತರು ನನ್ನನ್ನು ಬೆಳೆಸಿದ್ರಿಂದ ನಾನು ಬೆಳೆದಿದ್ದೀನಿ ಅಂತ ಬೆಳೀತಾ ಇದ್ದೀನಿ. ಮತ್ತು ಹೆಚ್ಚಿಗೆ ನಮ್ಮ ಚಿತ್ರರಂಗ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ನನ್ನ ಸಾಕಿ ಬೆಳೆಸಿದ್ದಾರೆ. ನನ್ನ ಮೈನಲ್ಲಿ ಹರಿತಾ ಇರೋದೆಲ್ಲ ಚಿತ್ರರಂಗದ ಅನ್ನದಾತರು ಹಾಕಿದ ಅನ್ನ ಅಭಿಮಾನಿಗಳು ಅನ್ನದಾತರು ಹಾಕಿದ ರಕ್ತ. ಅದರಲ್ಲೂ ನಮ್ಮ ದ್ವಾರಕೀಶ್ವರವ್ರ ಕೈಲಿ ಸನ್ಮಾನ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆ. ಯಾಕೆಂದರೆ ಅವರ ಚಿತ್ರಗಳಲ್ಲಿ ಸಾಕಷ್ಟು ಪಾತ್ರಗಳು ಮಾಡಿದ್ದೀನಿ. ಮೊದಲಿಂದ ಅವ್ರಿಗೂ ನಮಗೂ ಒಂದು ಸಹ ಬಹಳ ಒಳ್ಳೆ ಕಲಾ ನಂಟು ಬಹಳ ಚೆನ್ನಾಗಿದೆ. ಮತ್ತು ನಮ್ಮ ಸುಜನ್ ಲೋಕೇಶ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಅವರ ತಂದೆಯವರು ನಮ್ಮ ಸ್ನೇಹಿತರು. ಇವರ ಒಂದು ಕಲೆ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಯಾಕೆಂತಂದರೆ ಈ ಜನಗಳೇ ಗೊತ್ತಿದ್ದಾರೆ. ಇಲ್ಲಿ ಬಂದಿದ್ದಾರಲ್ಲ ನೀವೇ, 200ನೇ ಒಂದು ಎಪಿಸೋಡ್ಗೆ ನೀವು ಇಷ್ಟು ಜನ ಬಂದಿದ್ದೀರಿ ಅಂದಮೇಲೆ ಇದಕ್ಕೆಲ್ಲ ಕಾರಣ ನೀವೇ. ಸೂಪರ್. ಹಾಗೆ ಇನ್ನೊಂದು, ನಾವೆಲ್ಲ ಸಣ್ಣ ಒಂದು ಮಜಾ ಟಾಕೀಸ್ನ ತಂಡದವರು ಎಲ್ಲರೂ ಸೇರಿ ತಮಗೆ ಈ ಒಂದು ಪ್ರಶಸ್ತಿಯ ಜೊತೆಗೆ 50,000 ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ದಯವಿಟ್ಟು ಅದನ್ನ ತಾವು ಒಪ್ಪಿಸ್ಕೋಬೇಕು. ಅದು ನಿಮ್ಮ ಒಂದು ದನ ಹೇಳಿದ್ನಲ್ಲ, ನಿಮ್ಮ ವಿಶಾಲ ಹೃದಯ. ಯಾಕೆಂತಂದ್ರೆ ಆ ನಿಮ್ಮ ಲೋಕೇಶ ನನ್ನ ಗೆಳೆಯ, ಅವನಲ್ಲಿ ಎಷ್ಟು ಹಾಸ್ಯಪ್ರಜ್ಞೆ ಇತ್ತು ಅಷ್ಟು ಅದಕ್ಕಿಂತ ಡಬಲ್ ಹಾಸ್ಯಪ್ರಜ್ಞೆ ನಮ್ಮ ಸೃಜನ್ ಹತ್ರ ಇದೆ. ಅದು ಬಹಳ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು.